ರೈಜ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಿಮ್ಮ ನೆಚ್ಚಿನ ಲಾಯರ್ ಟೈಮ್ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ ಇವತ್ತು ನಾವಿದ್ದೇವೆ ಬಹುಶಃ ಈ ವರ್ಷದ ಕೊನೆಯ ಲಾಯರ್ ಟೈಮ್ನ ಕೊನೆಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಇವತ್ತೊಂದು ವಿಶೇಷವಾದಂಥ ಕಾಯ್ದೆ ಬಗ್ಗೆ ಮಾತಾಡಲಿಕ್ಕೆ ತಜ್ಞ ವಕೀಲರೊಬ್ಬರು ನಮ್ಮ ಜೊತೆಗಿದ್ದಾರೆ ಬಹುಶಃ ಕಳೆದ ಕೆಲವೊಂದು ವರ್ಷಗಳಿಂದ ಹೆಚ್ಚೆಚ್ಚು ಚರ್ಚೆ ಆಗ್ತಾ ಇರುವಂಥ ಮತ್ತು ಹೆಚ್ಚೆಚ್ಚು ಸುದ್ದಿಯಲ್ಲಿರುವಂಥ ಒಂದು ಕಾಯ್ದೆ ಅಂತ ಹೇಳಿದರೆ ಅದು ಫೋಕ್ಸೋ ಕಾಯಿದೆ ಎಂಬುದಾಗಿ ನಾವು ತಿಳ್ಕೊಳ್ಬೋದು ಅನೇಕ ಸರ್ತಿ ಪೇಪರಲ್ಲಿ ಓದ್ತೇವೆ ಟಿ ವಿಯಲ್ಲಿ ನೋಡ್ತೇವೆ ಫೋಕ್ಸೋ ಕಾಯಿದೆ ಫೋಕ್ಸೋ ಕಾಯ್ದೆ ಮೇಲೆ ದಾಖಲಿಸಿದರು ಕೇಸ್ ಹಾಕಿದರು ಸೊ ಏನಿದು ಕಾಯಿದೆ ಹೇಗಿರುತ್ತೆ ಆ ಕಾಯ್ದೆ ಸ್ವರೂಪ ಏನು ಮತ್ತು ವಿಶೇಷವಾಗಿ ಈ ಒಂದು ಕಾಯ್ದೆ ಮಾತ್ರ ಅಲ್ಲ ಮಕ್ಕಳ ಮೇಲೆ ಆಗುವಂಥ ದೌರ್ಜನ್ಯದ ವಿಚಾರವಾಗಿ ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂಥ ಬೇರೆ ಕ್ರಿಮಿನಲ್ ಕಾಯ್ದೆಗಳೆಲ್ಲ ಏನಿದೆ ಅದನ್ನು ತಿಳ್ಕೊಳ್ಳುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಒಬ್ಬರು ವಕೀಲರಿದ್ದಾರೆ ಉಡುಪಿಯಲ್ಲಿ ಸುಮಾರು ಕಳೆದ ಒಂದು ಹದಿನೈದು ವರ್ಷದಿಂದ ಅಂದರೆ ಸಾಧಾರಣ ಒಂದು ಎರಡು ಸಾವಿರದ ಆರನೇ ಇಸ್ವಿ ವಕೀಲಿಕೆಯಲ್ಲಿ ತೊಡಗಿಸಿಕೊಂಡು ಕ್ರಿಮಿನಲ್ ವಕೀಲರಾಗಿ ತನ್ನನ್ನು ತಾನು ಗುರುತಿಸಿಕೊಂಡಿದ್ದಾರೆ ಅಖಿಲ್ ಬಿ ಹೆಗ್ಡೆ ಅವರು ಅಡ್ವೊಕೇಟ್ ಅಖಿಲ್ ಬಿ ಹೆಗ್ಡೆ ಅವರು ಇವತ್ತು ತಮ್ಮ ಜೊತೆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಬರಮಾಡಿಕೊಳ್ತಾ ಇದ್ದೇನೆ ಸರ್ ನಮಸ್ತೆ 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 ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮನ್ನ ಕಾರ್ಯಕ್ರಮದಲ್ಲಿ ನೋಡ್ತಾ ಖಂಡಿತ ನಮಗೂ ಕೂಡ ಫೋಕ್ಸೋ ಕಾಯ್ದೆ ಬಗ್ಗೆ ಇವತ್ತು ಮತ್ತು ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂಥ ಕಾಯ್ದೆ ಬಗ್ಗೆ ನಾವು ಅನೇಕ ವಿಚಾರಗಳನ್ನು ಮಾತಾಡಲಿಕ್ಕಿದ್ದೇವೆ ವೀಕ್ಷಕರೇ ನಿಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸ್ಬೋದು ಫೋನ್ ಮಾಡಿ ನಿಮ್ಗೆ ಏನಾದರೂ ಸಂಶಯಗಳಿದರೆ ಅಥವಾ ಈ ಕಾನೂನಿನ ಬಗ್ಗೆ ಹೆಚ್ಚೇನು ತಿಳ್ಕೊಳ್ಬೇಕಿದ್ರೆ ವಕೀಲರ ಜೊತೆಗೆ ನೇರವಾಗಿ ಮಾತಾಡ್ಬೋದು ಸೊ ನೀವು ಝೀರೋ ಏಟ್ ಟೂ ಝೀರೋ ಫೋರ್ ಡಬಲ್ ಟು ಫೋರ್ ಟೂ ನೈನ್ ಡಬಲ್ ಫೈವ್ ಸೆವೆನ್ ಜೀರೋ ಈ ನಂಬರ್ಗೆ ಫೋರ್ ಟು ನೈನ್ ಡಬಲ್ ಫೈವ್ ಸೆವೆನ್ ಝೀರೋ ಅಥವಾ ಸೆವೆನ್ ಡಬಲ್ ತ್ರೀ ಏಟ್ ಸಿಕ್ಸ್ ತ್ರೀ ಸೆವೆನ್ ಸಿಕ್ಸ್ ಏಟ್ ನೈನ್ ಸೆವೆನ್ ಡಬಲ್ ತ್ರೀ ಏಟ್ ಸಿಕ್ಸ್ ತ್ರೀ ಸೆವೆನ್ ಸಿಕ್ಸ್ ಏಟ್ ನೈನ್ ಈ ನಂಬರಿಗೆ ಫೋನ್ ಮಾಡಿ ನೀವು ಕರೆ ಮಾಡ್ಬೋದು ನೀವು ಕೂಡ ವಕೀಲರ ಜೊತೆಗೆ ನೇರವಾಗಿ ಮಾತಾಡ್ಬೋದು ಸೊ ವಕೀಲರ ನೇರವಾಗಿ ವಿಷಯಕ್ಕೆ ಬರ್ತೇನೆ ನನಗೂ ಕೂಡ ಈ ಕಾಯ್ದೆ ಬಂದಾಗ ಏನಿದು ಫೋಕ್ಸು ಫೋಕ್ಸು ಅಂದರೆ ಏನು ಅಂತ ನನಗೂ ಬಹಳ ಪ್ರಶ್ನೆಗಳಿತ್ತು ಸೊ ನಾನು ಒಂದು ಪ್ರಶ್ನೆಯಲ್ಲಿ ಕೇಳೋದಾದರೆ ಫೋಕ್ಸೋವನ್ನು ನೀವು ಹೇಗೆ ಡಿಫೈನ್ ಮಾಡ್ತೀರಿ ಏನದು ಸರ್ ಕಾನೂನು ಅಂದರೆ ಈ ತುಂಬಾ ಒಳ್ಳೆ ಪ್ರಶ್ನೆ ಯಾಕಂತ ಹೇಳಿದ್ರೆ ನೀವು ಪೋಕ್ಸೋ ಅನ್ನೋದಕ್ಕಿಂತ ಈ ಕಾಯ್ದೆ ಯಾರಿಗೆ ಅಪ್ಲೈ ಅನ್ನೋದನ್ನ ನಾನು ಪ್ರಥಮತವಾಗಿ ಹೇಳ್ತಾ ಬನ್ನಿ ಸರ್ ಸಾಮಾನ್ಯವಾಗಿ ಈ ಪೋಕ್ಸೋ ಕಾಯ್ದೆಯನ್ನ ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿ ತಗೊಂಡು ಬಂದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಪೋಕ್ಸೋ ಕಾಯ್ದೆಯನ್ನು ಜಾರಿ ಓಕೆ ಈ ಕಾಯ್ದೆ ಸಂಬಂಧಪಟ್ಟದ್ದು ಇದನ್ನ ಕನ್ನಡದಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯಿದೆ ಅಂತ ಕರಿತೇವೆ ಕನ್ನಡದಲ್ಲಿ ಅಂದ್ರೆ ಇದು ಮಕ್ಕಳಿಗೆ ಸಂಬಂಧಪಟ್ಟಂತ ಕಾಯಿದೆ ಕಾಯ್ದೆ ಸರಿ ನೀವೀಗ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀರಿ ಯಾರ್ ಮಕ್ಕಳು ಸಣ್ಣ ಮಕ್ಕಳಿಗೆ ಮಾತ್ರ ಸಂಬಂಧಪಟ್ಟ ಖಂಡಿತವಾಗ್ಲೂ ಕೂಡ ನಮ್ಮ ಕಾನೂನಲ್ಲಿ ಮಕ್ಕಳು ಅಂತ ಹೇಳಿದ್ರೆ ಹದಿನೆಂಟು ವರ್ಷಕ್ಕಿಂತ ಒಂದು ದಿವ್ಸ ಕಮ್ಮಿ ಇದ್ರು ಯಾರು ಹದಿನೆಂಟು ವರ್ಷವನ್ನ ರೀಚ್ ಆಗಿ ಹುಟ್ಟಿನಿಂದ ಹದಿನೆಂಟು ವಯಸ್ಸಿನ ಒಳಗಿನ ಎಲ್ಲರನ್ನ ಮಕ್ಕಳು ಅಂತೇಳಿ ನಾವು ಕರಿತೇವೆ ಕಾನೂನಿನ ಒಂದು ಪರಿಭಾಷೆ ಅಂತ ಏನಿದೆ ಆ ಹಾಗೆ ಕರಿತೇವೆ ಆ ಮಕ್ಕಳಿಗೆ ಸಂಬಂಧಪಟ್ಟಂತ ಯಾವುದೇ ಲೈಹಿಕ ದೌರ್ಜನ್ಯಗಳಾದ್ರೆ ಆ ಲೈಕ ದೌರ್ಜನ್ಯಗಳನ್ನ ತಡೆಗಟ್ಟಲಿಕ್ಕೆ ಅವರನ್ನ ಶಿಕ್ಷೆಗೆ ಗುರುಪಡಿಸ್ಲಿಕ್ಕೆ ಈ ಒಂದು ಕಾಯ್ದೆಯನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಭಾರತ ಸರ್ಕಾರ ಈ ನಡುವೆ ಒಂದು ಕರೆ ಇದೆ ಸುನೀಲ್ ಅವರು ನಮ್ಮ ಜೊತೆಗೆ ಕರೆಯಲ್ಲಿದ್ದಾರೆ ಸುನೀಲ್ ನಮಸ್ತೆ ಹಲೋ ನಮಸ್ತೆ ನಮಸ್ತೆ ಸುನಿಲ್ ವಕೀಲರು ಇದ್ದಾರೆ ಮಾತಾಡಿ ಹಲೋ ನಮಸ್ತೆ ವಕೀಲ ವಟಳರ ಆದಂತ ನಮಸ್ತೆ ಸುನಿಲ್ ನಮಸ್ತೆ ಹೇಳಿ ನಾನು ಉಡುಪಿಯಿಂದ ಕರೆ ಮಾಡ್ತಾ ಇದ್ದೇನೆ ಹೇಳಿ ಸುನಿಲ್ ಹೇಳಿ ಹೇಳಿ ಕೇಳಿಸ್ತಾ ಇದೆ ಈಗ ಹಾ ಈಗ ನಮ್ಮ ಉಡುಪಿಯಲ್ಲಿ ಈಗ ಅನೇಕ ಕೋಕಸೋ ಪ್ರಕರಣಗಳೆಲ್ಲ ದಾಖಲಾಗ್ತಾ ಉಂಟು ಖಂಡಿತ ಹಾಗೆ ಅದರ ಬಗ್ಗೆ ತಾವು ಕೂಡ ನ್ಯಾಯಾಲಯದಲ್ಲಿ ವಾದಮಂಡನೆ ಮಾಡ್ತಿದ್ದೀವಿ ಆ ಕಾನೂನಿನ ಪ್ರಕಾರ ಹೋರಾಟ ಮತ್ತೆ ಅದರ ಬಗ್ಗೆ ತಮ್ಮಲ್ಲಿ ಅನೇಕ ಜ್ಞಾನವಿದೆ ಈ ಎಸ್ ಜೆ ಪಿ ಯು ಅಂದ್ರೆ ಏನು ಅದರ ಮೀನಿಂಗ್ ಮತ್ತೆ ಅದರ ಬಗ್ಗೆ ಅದು ಏನು ಕಾರ್ಯವೈಖರಿ ಮಾಡ್ತದೆ ಈ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಒಳ್ಳೆ ಪ್ರಶ್ನೆ ಎಸ್ ಜೆ ಪಿ ಅಂದ್ರೆ ಸ್ಪೆಷಲ್ ಜುವೆನಲ್ ಪೊಲೀಸ್ ಯೂನಿಟ್ ಅಂತ ಹೇಳಿ ಓಕೆ ಅಂತ ಹೇಳಿದ್ರೆ ಇದೊಂದು ಈ ಎಸ್ ಜೆ ಪಿ ಯು ಅಂತ ಹೇಳುವಂಥದ್ದು ಪೋಕ್ಸೋ ಕಾಯ್ದೆ ಅಡಿ ಅಥವಾ ಜೆ ಜೆ ಆಕ್ಟ್ ಇನ್ನೊಂದು ಜುವೆನಲ್ ಜಸ್ಟೀಸ್ ಆಕ್ಟ್ ಅಂತ ಅದರ ಅಡಿಯಲ್ಲಿ ಬಂದಂತ ಒಂದು ಭಾಗ ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಪ್ರತಿ ಒಂದು ಠಾಣೆಯಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ಪ್ರಕರಣಗಳನ್ನು ಕಂಡುಕೊಳ್ಳಲಿಕ್ಕೆ ಈ ಪ್ರಕರಣಗಳನ್ನು ದಾಖಲು ಮಾಡೋದಿರ್ಬೋದು ಅದರ ಎನ್ಕ್ವೈರಿ ಮಾಡೋದಿರ್ಬೋದು ಅದರ ಬಗ್ಗೆ ಮಕ್ಕಳನ್ನು ಬೇರೆ ಬೇರೆ ಇದಕ್ಕೆ ಈಗ ಸಂಸ್ಥೆ ಕರ್ಕೊಂಡು ಹೋಗಿ ಅವಳನ್ನ ಜಜ್ರ ಮುಂದೆ ಹೋಗಿರೋ ಸ್ಟೇಟ್ಮೆಂಟ್ ಇರ್ಬೋದು ಅಥವಾ ಆ ಕೇಸುಗಳಿಗೆ ಸಂಬಂಧಪಟ್ಟ ಒಂದು ಸಂಪೂರ್ಣ ವ್ಯವಹಾರವನ್ನು ಮಾಡಲಿಕ್ಕೆ ಈ ಎಸ್ ಜೆ ಪಿ ಯು ಅಂತೇಳಿ ಈ ಒಂದು ಅಡಿಯಲ್ಲಿ ಯಾವುದು ಜರ್ನಲ್ ಜಸ್ಟಿಸ್ ಆ್ಯಕ್ಟ್ ಮತ್ತು ಈ ಪೊಕ್ಸೋ ಅಡಿಯಲ್ಲಿ ಒಂದು ಗುರುತರವಾದ ಒಂದು ಪ್ರತಿ ಒಂದು ಠಾಣೆಯಲ್ಲೂ ಕೂಡ ಎಸ್ ಜೆ ಪಿ ಯನ್ನು ಇಟ್ಕೊಳ್ಬೇಕು ಅಂತ ಹೇಳ್ತದೆ ಬಟ್ ಇದು ಹೆಚ್ಚಿನ ಜನರಿಗೆ ಮಾಹಿತಿ ಇಲ್ಲ ಈ ಕಾಯ್ದೆ ಬಂದದ್ದು ಎರಡ್ ಸಾವಿರದ ಹನ್ನೆರಡಲ್ಲಾದ್ರೆ ಕೂಡ ಪ್ರತಿ ಠಾಣೆಯಲ್ಲೂ ಈ ನಮ್ಮ ಉಡುಪಿ ಜಿಲ್ಲೆ ಅಂತೇಳಿ ಇಡೀ ಭಾರತ ದೇಶದಲ್ಲಿ ಎಷ್ಟು ಠಾಣೆಗಳಿದ್ದಾವೆ ಪ್ರತಿ ಠಾಣೆಯಲ್ಲೂ ಎಸ್ ಜೆ ಪಿ ಯು ಅಂತ ಒಂದಿರ್ತದೆ ಸ್ಪೆಷಲ್ ಜುವೆನಲ್ ಪೊಲೀಸ್ ಯೂನಿಟ್ ಜುವೆನಲ್ ಅಂತ ಹೇಳಿದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತ ಕಾರ್ಯಗಳನ್ನ ನಿರ್ವಹಿಸಲಿಕ್ಕೆ ಇರುವಂತ ಒಂದು ಯೂನಿಟ್ ಆ ಯೂನಿಟ್ ಅನ್ನ ಮಾಡಬೇಕು ಅದಕ್ಕೆ ಜಿಲ್ಲಾವರು ಎಸ್ ಪಿ ಅವರು ಕೂಡ ಒಂದು ಯೂನಿಟ್ ಅನ್ನ ರಚನೆ ಮಾಡ್ಬೇಕು ಅಂತ ಹೇಳಿ ಆದೇಶ ಕೂಡ ಇದೆ ಸರಿ 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 ನಾನು ಈ ಬಗ್ಗೆ ತುಂಬಾ ಜನರಿಗೆ ಅದರ ಮಾಹಿತಿ ಖಂಡಿತ ಇರಬಹುದು ಅಥವಾ ಕಾನೂನಿನ ಒಂದು ಜ್ಞಾನ ಅವ್ರಿಗೆ ಕೊಡಬೇಕು ಅಂತ ಹೇಳಿ ತುಂಬಾ ಧನ್ಯವಾದ ನಿಮ್ಮ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಮಾತಾಡ್ತಾ ಇದ್ದೇವೆ ನಾವು ಮಕ್ಕಳು ಅಂದ್ರೆ ಯಾರು ಯಾರು ಈಗ ಮಕ್ಕಳು ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಒಳಗಿನವರನ್ನ ಮಕ್ಕಳು ಅಂತೇಳಿ ನಾವು ಕಾನೂನು ಭಾಷೆಯಲ್ಲಿ ಪರಿಭಾಯಿಸ್ತೇವೆ ಅಂದರೆ ಅವರನ್ನ ಮಕ್ಕಳು ಅಂತೇಳಿ ಅವರ ಮೇಲೆ ಯಾ ಯಾವುದೇ ಲೈಂಗಿಕ ದೌರ್ಜನ್ಯ ಆದಾಗ ಅದನ್ನು ತಡೆಗಟ್ಟಲಿಕ್ಕೆ ಅವರನ್ನ ಶಿಕ್ಷೆಗೆ ಗುರಿಪಡಿಸಲಿಕ್ಕೆ ಯಾರು ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿರ್ತಾರೆ ಅವರನ್ನು ತಡೆಗಟ್ಟಲಿ ಅವರನ್ನು ಶಿಕ್ಷೆಗೆ ಗುರಿಪಡಿಸಲಿಕ್ಕೆ ಈ ಪೋಕ್ಸೋ ಕಾಯ್ದೆಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ತಗೊಂಡು ಬಂತು ಭಾರತ ಸರ್ಕಾರ ಸೊ ಈ ಹದಿನೆಂಟು ಮತ್ತೆ ಎರಡು ಸಾವಿರದ ಹನ್ನೆರಡು ಹದಿನೆಂಟು ವರ್ಷ ಅನ್ನುವಂಥದ್ದು ಒಂದು ಯಾಕಂದ್ರೆ ಹೇಳಿದ್ರೆ ಎರಡು ಸಾವಿರದ ಹನ್ನೆರಡು ಅಂತ ಹೇಳಿದಾಗ ನಮ್ಮ ದೇಶ ಬಹುಶಃ ಒಂದು ಹಂತಕ್ಕೆ ತಲ್ಲಣಿಸಿದಂಥದ್ದು ಡಿಸೆಂಬರ್ ತಿಂಗಳಲ್ಲಿ ನಿರ್ಭಯ ಹತ್ಯೆ ಪ್ರಕರಣ ನಿರ್ಭಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ಆದಾಗ ಬಹುಶಃ ಅಲ್ಲಿ ಒಬ್ಬ ಹದಿನೆಂಟು ವರ್ಷ ಕೆಳಗಿನ ಒಬ್ಬ ವ್ಯಕ್ತಿ ಅಲ್ಲಿ ಆರೋಪಿಗಳಲ್ಲಿ ಒಬ್ಬ ಗುರುತಿಸಲು ಕೊಟ್ಟಿದೆ ಮತ್ತೆ ಅಪರಾಧ ಕೂಡ ಸಾಬೀತಾಯ್ತು ಸೊ ಈ ಒಂದು ವಿಚಾರವನ್ನೇ ತೆಗೆದುಕೊಂಡಾಗ ಈ ಹದಿನೆಂಟು ಅನ್ನುವಂಥದ್ದು ಎಷ್ಟ್ರ ಮಟ್ಟಿಗೆ ನ್ಯಾಯಯುತ ಅನ್ನುವಂಥದ್ದು ಅಲ್ಲ ಈ ಹದಿನೆಂಟು ಅನ್ನು ನಾನು ಹೇಗೆ ಹೇಳುವಂತದ್ದು ಪೋಕ್ಸೋ ಕಾಯ್ದೆ ಮಾತ್ರ ಪೋಕ್ಸೋ ಕಾಯ್ದೆಯಲ್ಲಿ ಸಂತ್ರಸ್ತರು ಬರ್ತಾರೆ ಬೇರೆ ಆಪಾದಿತರು ಬೇರೆ ನೀವು ಹೇಳಿರುವಂತದ್ದು ಆಪಾದನೆ ಬಗ್ಗೆ ಸರಿ ಸಂತ್ರಸ್ತರದ್ದೇ ಮಾತಾಡಿ ಆಯ್ತು ಹಾಗಾದ್ರೆ ಸಂತ್ರಸ್ತ ಇಲ್ಲಿ ಆಪಾದಿತರು ಅಂತ ಬಂದಾಗ ಅಪಾದಿತರು ಅಂತ ಬಂದಾಗ ಹದಿನೆಂಟು ವರ್ಷದ ಕೆಳಗಿನವರನ್ನೆಲ್ಲ ನೀವು ಬಾಲ ಅಪರಾಧ ಕಾಯ್ದೆಯ ವಿಚಾರದ ಬಗ್ಗೆ ಮಾತಾಡ್ತಾ ಆದ್ರೆ ಹೋಗುವ ಬಟ್ ಸ್ವಲ್ಪ ಕ್ಲಿಯರ್ ಮಾಡ್ತಾ ಹೋಗುವ ಸೊ ಈಗ ಯಾರೆಲ್ಲ ಹದಿನೆಂಟು ವರ್ಷ ಕೆಳಗಿನವರಿಗೆ ದೌರ್ಜನ್ಯ ಆಗ್ತದ ಅವರು ಫೋಕ್ಸೋ ವ್ಯಾಪ್ತಿಯ ಅಂಡರ್ ಅಲ್ಲಿ ಬರ್ತಾರೆ ಅನ್ನುವಂಥದ್ದು ಹನ್ನೆರಡರಲ್ಲಿ ಈ ಕಾಯ್ದೆ ಜಾರಿಗೆ ಬಂತು ಜಾರಿಗೆ ಬಂತು ಇದು ಕಂಪ್ಲೀಟ್ ಆಗಿ ಕ್ರಿಮಿನಲ್ ವ್ಯಾಪ್ತಿ ಕ್ರಿಮಿನಲ್ ಕ್ರಿಮಿನಲ್ ಅಂತ ಹೇಳಿದ್ರೆ ಯಾವುದೇ ಹಲ್ಲೆ ಹಲ್ಲೆ ಅಥವಾ ಮನುಷ್ಯನ ಇಲ್ಲಿ ನೋಡಿ ಸಿವಿಲ್ ಸಾಮಾನ್ಯವಾಗಿ ನಾವು ಪ್ರಕರಣಗಳನ್ನ ಮೂಲಭೂತವಾಗಿ ಎರಡು ಭಾಗವಾಗಿ ವಿಂಗಡಿಸೇವೆ ಸರಿ ಒಂದು ಕ್ರಿಮಿನಲ್ ಕಾನೂನು ಒಂದು ಸಿವಿಲ್ ರೆವೆನ್ಯೂ ಕಾನೂನು ಆದರೆ ಇರ್ತದೆ ಸಾಮಾನ್ಯವಾಗಿ ಯಾವ್ದ್ರಲ್ಲಿ ಪನಿಷ್ಮೆಂಟ್ ಉಂಟು ಶಿಕ್ಷೆ ಉಂಟು ಅದನ್ನ ಕ್ರಿಮಿನಲ್ ಕಾನೂನು ಯಾವ್ದ್ರಲ್ಲಿ ಪರಿಹಾರವನ್ನ ತಗೊಳ್ತೇವೆ ಅಥವಾ ನಮ್ಮ ಭಾಗವನ್ನ ತಗೊಳ್ತೇವೆ ಅದನ್ನ ಸಿವಿಲ್ ಕಾನೂನು ಹೇಳಿ ನಾವು ವ್ಯಾಖ್ಯಾನವನ್ನ ಮಾಡಿ ಖಂಡಿತವಾಗಿ ಇಲ್ಲಿ ಪೋಕ್ಸೋ ಅನ್ನುವಂಥದ್ದು ಯಾವುದಕ್ಕೆಲ್ಲ ಸಂಬಂಧಪಡ್ತದೆ ಅಂದ್ರೆ ಅದರ ವ್ಯಾಪ್ತಿ ಎಷ್ಟು ಅನ್ನುವಂಥದ್ದು ಈಗ ಅದು ಬರೀ ಸೆಕ್ಷರಾಸ್ಮೆಂಟ್ ಅನ್ನುವಂಥದ್ದು ಮಾತ್ರವ ಅಥವಾ ಅದಕ್ಕೆ ಸಂಬಂಧ ಅಂದ್ರೆ ಏನೆಲ್ಲ ಅದರೊಳಗೆ ಇನ್ಕ್ಲೂಡ್ ಎಷ್ಟು ಜನರಿಗೆ ಗೊತ್ತಿರೋದಿಲ್ಲ ಪರಿಮಿತಿ ಪೋಕ್ಸೋ ಕಾಯ್ದೆ ಅನ್ನುವಂಥದ್ದು ವಾಟ್ ಇಸ್ ಪೋಕ್ಸೋ ಪ್ರೊಟೆಕ್ಷನ್ ಫ್ರಮ್ ಚಿಲ್ಡ್ರನ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಹೌದಾ ಮಕ್ಕಳನ್ನ ಲೈಂಗಿಕ ದೌರ್ಜನ್ಯದಿಂದ ತಡೆಯುವಂತ ಒಂದು ಕಾಯ್ದೆ ನೇಮ್ ಇಟ್ ಸೆಲ್ಫ್ ಶೂಸ್ ಆ ಹೆಸರೇ ಹೇಳ್ತದೆ ಇದು ಯಾವ್ದಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ ಇದು ಸ್ಪೆಸಿಫಿಕ್ ಆಗಿ ಮಕ್ಕಳಿಗೆ ಲೈಕ ದೌರ್ಜನ್ಯದ ವಿರುದ್ಧವಾಗಿ ಏನಾದರೂ ಲೈಹಿಕ ದೌರ್ಜನ್ಯ ನಡೆದ್ರೆ ದೌರ್ಜನ್ಯದ ಬೇರೆ ಬೇರೆ ರೀತಿ ಬಗ್ಗೆ ಮತ್ತೆ ಕೇಳಿದಾಗ ಹೇಳಿದ್ರೆ ಈ ದೌರ್ಜನ್ಯ ಏನಿದೆ ಈ ದೌರ್ಜನ್ಯ ವಿರೋಧಿಸಲಿಕ್ಕೆ ಅದನ್ನ ಹೇಗೆ ಅವರನ್ನ ಶಿಕ್ಷೆ ಹೇಗೆ ಅದನ್ನ ಯಾವ ರೀತಿ ಟ್ರಯಲ್ ಮಾಡ್ಬೇಕು ಅದೆಲ್ಲ ಈ ಪೋಕ್ಸೋ ಕಾಯ್ದೆ ಹೇಳ್ತಾರೆ ಓಕೆ ಓಕೆ ಸರ್ ಅದನ್ನ ಕ್ಲಿಯರ್ ಮಾಡ್ಕೊಂಡೇ ಹೋಗೋಣ ಈ ದೌರ್ಜನ್ಯ ಅಂದ್ರೆ ಇಲ್ಲಿ ಏನೆಲ್ಲ ಬರುತ್ತೆ ಅನ್ನುವಂಥದ್ದು ಒಳ್ಳೆ ಎಷ್ಟೋ ಜನ ಹೆತ್ತವರಿಗೆ ಗೊತ್ತಿರುವುದಿಲ್ಲ ಅಥವಾ ಮಕ್ಕಳಿಗೆ ಅವರ ಮೇಲೆ ಏನಾಗ್ತಿದೆ ಅನ್ನೋದು ಮಕ್ಕಳಿಗೂ ಗೊತ್ತಿರಲಿಲ್ಲ ಖಂಡಿತ ಏನು ದೌರ್ಜನ್ಯದ ಅಡಿಯಲ್ಲಿ ಬರುವಂತದ್ದು ಏನಿಲ್ಲ ಸಾಮಾನ್ಯವಾಗಿ ಒಂದು ನಲವತ್ತ ಆರು ಸೆಕ್ಷನ್ ಗಳನ್ನ ಒಳಗೊಂಡಂತ ಒಂದು ಕಾಯಿದೆ ಪೋಕ್ಸೋ ಆಕ್ಟ್ ಅದರಲ್ಲಿ ಹೇಳ್ತದೆ ಏನು ದೌರ್ಜನ್ಯ ಸೆಕ್ಷುಯಲ್ ಹೆರಾಸ್ಮೆಂಟ್ ನಾಟ್ ದೌರ್ಜನ್ಯ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಲೈಂಗಿಕ ದೌರ್ಜನ್ಯ ಅನ್ನುವ ಪದದ ಬಳಕೆ ಏನಿದು ಲೈಂಗಿಕ ದೌರ್ಜನ್ಯ ಅಂದ್ರೆ ಆ ಒಂದು ಮಗುವಿನ ಮಗು ಅಂತ ಹೇಳಿದ್ರೆ ಗೊತ್ತಾಯ್ತು ಹದಿನೆಂಟು ವರ್ಷ ಪರಿಭಾವಿಸುದು ಹದಿನೆಂಟು ವರ್ಷಕ್ಕಿಂತ ಒಳಗಿನ ಯಾವುದೇ ಮಗುವನ್ನ ಸ್ಪೆಷಲಿ ಹೆಣ್ಣು ಮಗುವನ್ನ ಹೆಣ್ಣು ಮಗು ಗಂಡು ಮಗು ಕೂಡ ಬರ್ತದೆ ಬರ್ತದೆ ಸಾಮಾನ್ಯವಾಗಿ ನಾವು ನಮ್ದು ಪುರುಷ ಪ್ರಧಾನ ಸಮಾಜ ನಾವು ಅದರಿಂದಾಗಿ ಹೆಣ್ಣು ಮಗುವನ್ನ ಅವಳ ಇಚ್ಛೆಗೆ ವಿರುದ್ಧವಾಗಿ ಮಗುವನ್ನ ಸ್ಪರ್ಶಿಸುವಂತಹದ್ದು ಅವಳ ಏನು ಪ್ರೈವೇಟ್ ಪಾರ್ಟ್ಸ್ ಅಂತ ಏನು ಹೇಳ್ತೇವೆ ಅವಳಿಗೆ ಸಂಬಂಧಪಟ್ಟಂತ ಖಾಸಗಿ ಅಂಗಾಂಗಗಳನ್ನ ಮುಟ್ಟುವಂತಹ ಅಥವಾ ಕೆಲವು ಸಂಜ್ಞೆಗಳ ಮೂಲಕ ಮಾಡುವಂತಹದ್ದು ಇವತ್ತಿಗೆ ಭಾರಿ ಅಂದ್ರೆ ಮೊಬೈಲ್ ಫೋನೋಗ್ರಫಿ ಅಂತ ಹೇಳ್ತೇವೆ ಅದ್ರ ಬಗ್ಗೆ ಕೂಡ ಇದೆ ಬೇಕಂತ ಒಂದು ಫೋಟೋಗಳನ್ನ ಕಳಿಸುವಂತದ್ದು ಅವಳ ಒಂದು ದೈಹಿಕ ಏನು ಅವರ ಅಂಗ ಅಂಗಗಳನ್ನ ಬೇರೆಯವರಿಗೆ ತಿಳಿಸುವ ಹಾಗೆ ಇದೆಲ್ಲ ಕೂಡ ಇದನ್ನೆಲ್ಲ ದೌರ್ಜನ್ಯ ಅಂತೇಳಿ ಈಗ ಒಂದು ಹೋಗಿ ಹುಡುಗಿ ಹೋಗ್ತಾ ಉಂಟು ಹುಡುಗಿ ಹೋಗ್ತಾ ಇದ್ರೆ ಅವಳಿಗೆ ಒಂದು ಲೈಂಗಿಕವಾಗಿ ಅಂದ್ರೆ ಆ ಉದ್ದೇಶ ಅವನಿಗೆ ಇರಬೇಕು ಆ ಉದ್ದೇಶ ಪೂರಿತವಾಗಿ ಏನಾದ್ರೂ ಒಂದು ಸಂಜ್ಞೆಯನ್ನ ಮಾಡಿದ್ರು ಕೂಡ ಈ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅದು ಅಪರಾಧ ಆಗಿರ್ತದೆ ಸರ್ ಓಕೆ ಓಕೆ ಸೊ ಈಗ ಒಂದು ಒಂದು ಮಗುವಿಗೆ ನಾನು ಈ ತರದ ಒಂದು ಸಂತ್ರಸ್ತೆ ಆಗಿದ್ದೇನೆ ಅಂತ ಆದಾಗ ಆ ಮಗು ಏನ್ ಮಾಡ್ಬೇಕು ಸರ್ ಮುಖ್ಯವಾಗಿ ದೂರು ದಾಖಲಾಗಬೇಕು ದೂರು ಎಲ್ಲ ಪ್ರಕರಣಗಳಲ್ಲಿ ದೂರನ್ನ ದಾಖಲಾಗದ ಹೊರತು ನೀವು ಗೊತ್ತಿರಬಹುದು ಆರ್ ಪಿ ಅಲ್ಲಿ ಬರ್ತದೆ ದಂಡ ಪ್ರಕ್ರಿಯಾ ಸಮಿತಿ ಅಂತ ಐ ಎಫ್ಐಆರ್ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಪ್ರಥಮ ವರ್ತಮಾನ ವರದಿಯನ್ನ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ತರುವಾಯ ದಾಖಲು ಮಾಡ್ತಾರೆ ಆ ದಾಖಲು ಮಾಡಿದ ಪ್ರಥಮ ವರ್ತಮಾನ ವರದಿಯ ಆಧಾರದ ಮೇಲೆ ಅಥವಾ ಅದರ ಒಂದು ನೆಲೆಯ ಮೇಲೆ ಇಡೀ ಕೇಸಿನ ಎನ್ಕ್ವೈರಿ ಸ್ಟಾರ್ಟ್ ಆಗ್ತದೆ ಕೋರ್ಟ್ ಗಳು ಬರ್ತದೆ ಎಲ್ಲ ತಯಾರಿ ಆಗ್ತದೆ ಬಟ್ ಇಲ್ಲಿ ದೂರು ದಾಖಲಾಗ್ಲಿಕ್ಕೆ ಬೇರೆ ಬೇರೆ ದಾರಿಗಳಿದ್ದಾವೆ ಈ ಬೇರೆ ಪ್ರಕರಣಗಳಲ್ಲಿ ಹೇಗೆ ನಾವು ಠಾಣೆಗೆ ಹೋಗಿ ದೂರು ದಾಖಲು ಮಾಡಬೇಕು ಅಲ್ಲೇ ಹೋಗಿ ದಾಖಲು ಮಾಡಬೇಕು ಇಲ್ಲಿ ಈ ಪೋಕ್ಸೋ ಪ್ರಕರಣದಲ್ಲಿ ಕೆಲವೊಂದು ವಿಶೇಷಣಗಳನ್ನ ನಾವು ಕಾಣ್ತೇವೆ ಆ ವಿಶೇಷಗಳ ಏಳಂತ ಹೇಳಿದ್ರೆ ಒಂದು ಮಗುವಿಗೆ ಸಂಬಂಧಪಟ್ಟಾಗ ಏನಾದ್ರೂ ಲೈಂಗಿಕ ದೌರ್ಜನ್ಯ ಆದ್ರೆ ಅದರ ತಾಯಿ ಅಥವಾ ಅದರ ಸಂಬಂಧಿಕರು ಅಥವಾ ಅವಳ ಕೇರ್ ಟೇಕರ್ ಈಗ ಟೀಚರ್ಸ್ ಇರಬಹುದು ಅಥವಾ ಒಂದು ಶಾಲೆಗೆ ಹೋದ್ರೆ ಶಾಲೆಯ ಅಂಗನವಾಡಿ ಇದ್ರೆ ಅಂಗನವಾಡಿಗೆ ಟೀಚರ್ ಇರ್ಬೋದು ಅಂದರೆ ಆ ಟೇಕರ್ಸ್ ಅಂತ ಏನು ಹೇಳ್ತೇವೆ ಅವರು ಕೂಡ ಈ ಸಂಬಂಧಿತವಾಗಿ ಸಮೀಪದ ಸ್ಥಳೀಯ ಠಾಣೆ ಅಥವಾ ಅದಕ್ಕೆ ಬೇಕಾದ ಈ ಮಕ್ಕಳ ಸಂರಕ್ಷಣಾ ಘಟಕ ಅಂತ ಉಂಟು ನಾನು ಹೇಳಿದೆ ಈಗ ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತೇಳಿ ಮಕ್ಕಳ ರಕ್ಷಣಾ ಘಟಕ ಅಂತೇಳಿ ಉಂಟು ಮಕ್ಕಳ ಕಲ್ಯಾಣ ಸಮಿತಿ ಅಂತೇಳಿ ಉಂಟು ಈಗ ಬೇರೆ ಬೇರೆ ಸರ್ಕಾರದ ಯೋಜನೆಗಳಿವೆ ಅವರ ಗಮನಕ್ಕೆ ತಂದ್ರೆ ಈ ಬೇರೆ ಪ್ರಕರಣದಲ್ಲಿ ಸ್ಟೇಷನ್ಗೆ ಹೋಗಿ ಮಾಡ್ಬೇಕು ಮತ್ತೆ ಸಾಧಾರಣವಾಗಿ ಮುಜುಗರದ ವಿಚಾರಗಳು ನಿಜ ನಿಜ ವಿಚಾರಿ ಹೋಗಿ ಹೋಗಿ ದೂರಕ್ಕೆ ತೊಂದರೆ ಆಗ್ತದೆ ಎ ಸಿ ಅನ್ನುವಂಥದ್ದು ಊರಲ್ಲಿ ಜನ ನಮ್ಮ ಬಗ್ಗೆ ಏನ್ ಅಂತ ಸಂದರ್ಭಗಳಲ್ಲಿ ಅದನ್ನ ರಿಪೋರ್ಟ್ ಮಾಡ್ಲಿಕ್ಕೆ ದಿ ರಿಪೋರ್ಟಿಂಗ್ ಆಫ್ ದಿ ಆಫೆನ್ಸ್ ಈ ಒಂದು ಇದನ್ನ ಏನು ಪನಿ ಇದಾಗಿದೆ ತಪ್ಪುಗಳು ಘಟಿಸ್ತವೆ ಅದನ್ನ ರಿಪೋರ್ಟ್ ಮಾಡ್ಲಿಕ್ಕೆ ಬೇರೆ ಬೇರೆ ಮೂಲಗಳು ಇವತ್ತು ನಾವು ಸ್ಟೇಷನ್ಗೆ ಹೋಗ್ಬೇಕು ಅಂತಿಲ್ಲ ಪೊಲೀಸರಿಗೆ ಫೋನ್ ಮಾಡಿದ್ರೆ ಅವ್ರು ನಮ್ಮ ಮನೆಗೆ ಬಂದು ಮಗುವಿನ ಹತ್ರ ಅಂದ್ರೆ ಹೆಣ್ಣು ಮಗುವಾಗಿದ್ರೆ ಸರಿ ಇನ್ನು ಪೊಲೀಸರೇ ಅದನ್ನು ವಿಚಾರಣೆ ಮಾಡಬೇಕು ಓಕೆ ಓಕೆ ನಾವು ಇದರ ಬಗ್ಗೆ ಮಾತಾಡೋಣ ಒಂದು ಕಾಲ್ ಇದೆ ದಯಾನಂದ್ ಉದ್ಯಾವರದಿಂದ ದಯಾನಂದ್ ಅವರ ನಮಸ್ಕಾರ ನಮಸ್ಕಾರ ಸರ್ ಲಾಯರ್ ಇದ್ದಾರೆ ಮಾತಾಡಿ ಆ ಈಗ ಹೋಕ್ಸೋ ಪ್ರಕರಣಗಳಲ್ಲಿ ನ್ಯಾಯಾಲಯ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತೆ ಅದಕ್ಕೆ ಆದ ಸಂಬಂಧಪಟ್ಟಂತೆ ಸ್ಪೀಡಿ ಟ್ರಯಲ್ ಅಂತ ಹೇಳ್ತಾರೆ ಇದೇವೆ ಎಲ್ಲ ನಾವು ಜೆ ಜೆ ಆಕ್ಟರ್ ಯಾವ ರೀತಿಯಲ್ಲಿ ಆ ಪ್ರಕ್ರಿಯೆ ನಡೀತದೆ ಮತ್ತು ಶಿಕ್ಷೆ ಆಗುವ ಒಳ್ಳೆ ಒಳ್ಳೆ ಪ್ರಶ್ನೆಗಳು ಹೇಳ್ತವೆ ಸರ್ ಹೇಳ್ತಾರೆ ದಯನಂದ್ರೆ ಸಾಮಾನ್ಯವಾಗಿ ಈ ಪೋಕ್ಸೋ ಪ್ರಕರಣಗಳಲ್ಲಿ ಕಾನೂನಿನ ಅಡಿಯಲ್ಲಿ ಏನ್ ಹೇಳ್ತದೆ ವಿದಿನ್ ಸಿಕ್ಸ್ ಮಂತ್ ಆರು ತಿಂಗಳು ಒಳಗಡೆ ಸಾಮಾನ್ಯವಾಗಿ ಜನರಲ್ಲಿ ಒಂದು ನಂಬಿಕೆ ಉಂಟು ಹೌದು ಹೌದು ಕೋರ್ಟಿಗೆ ಹೋದ ಹೋದ ಅಂತ ಹೋದ ಅಂದ್ರೆ ತುಂಬಾ ಡಿಲೇ ಪ್ರೊಸೀಡಿಯರ್ ವರ್ಷಾನುಗಟ್ಟಲೆ ತಡ್ಕೊಳ್ತದೆ ತುಂಬಾ ಸಮಯ ಬೇಕಾಗ್ತದೆ ಅಂದ್ರೆ ಆದ್ರೆ ಈ ಪೋಕ್ಸೋ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಆರು ತಿಂಗಳು ಒಳಗಡೆ ಅದನ್ನ ಮುಗಿಸ್ಬೇಕು ಅಂತ ಉಂಟು ಕೆಲವೊಂದು ಎಕ್ಸೆಪ್ಷನ್ ಈಗ ನಮ್ಗೆ ಒಂದು ಕೇಸ್ ಇರ್ಬೋದು ನ್ಯಾಯಾಲಯದಲ್ಲಿ ನೂರಾರು ಕೇಸ್ಗಳು ಇರ್ತವೆ ಅತಿ ಶೀಘ್ರದಲ್ಲಿ ಶೀಘ್ರ ವಿಲೇವಾರಿಯನ್ನ ಮಾಡಬೇಕು ಅಂತೇಳಿ ಪ್ರತಿ ಜಿಲ್ಲಾವಾರುಗಳಲ್ಲಿ ಈ ಪೋಕ್ಸೋ ನ್ಯಾಯಾಲಯಗಳನ್ನೇ ಇವತ್ತು ರಚನೆ ಮಾಡ್ತಾ ಇದೆ ಸರ್ಕಾರ ಎಲ್ಲ ಜಿಲ್ಲೆಯಲ್ಲೂ ಪೋಕ್ಸೋ ನ್ಯಾಯಾಲಯ ಇದಕ್ಕೋಸ್ಕರ ಅದನ್ನ ಏನು ಜಿಲ್ಲಾ ನ್ಯಾಯಾಲಯ ಅಂತ ಏನು ಕೇಳ್ತಾರೆ ಡಿಸ್ಟಿಕ್ಟ್ ಜಡ್ಜ್ ಆ ಕ್ಯಾಡರ್ನ ಜಡ್ಜ್ನ ಹಾಕಿ ನಾವು ಇವತ್ತು ಜಿಲ್ಲಾ ನ್ಯಾಯಾಲಯಗಳನ್ನ ಮಾಡ್ತಾ ಇದ್ದಾರೆ ಪೋಕ್ಸೋ ನ್ಯಾಯಾಲಯಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಪ್ರಕರಣಗಳನ್ನ ನಡೆಸುವ ಏನು ರೀತಿ ಉಂಟಲ್ಲ ಅದು ಕ್ಯಾಮೆರಾ ಪ್ರೊಸಿಡಿಂಗ್ಸ್ ಅಂದ್ರೆ ಸಾರ್ವಜನಿಕವಾಗಿ ಆ ಮಗುವನ್ನ ಮಾತಾಡ್ಸುವಂತದ್ದಲ್ಲ ಆ ಸಂತ್ರಸ್ತ ಮಗು ಏನುಂಟು ಆ ಸಂತ್ರಸ್ತ ಮಗು ಜಜ್ಜ್ರು ವಕೀಲರು ಆರೋಪಿಯ ಮುಖವನ್ನ ಅದು ನೋಡುವುದಕ್ಕಿಲ್ಲ ಈಗ ಆರೋಪಿ ಆ ಮಗುವನ್ನು ಹೆದರಿಸುವ ಸಾಧ್ಯತೆ ಇರ್ತದೆ ನೀನ್ ನನ್ನ ವಿರುದ್ಧ ಕೇಸ್ ಕೊಟ್ಟಿದ್ದಿ ನಿನಗೆ ತೊಂದರೆ ಮಾಡ್ತೀನಿ ಅನ್ನುವಂತಹ ಒಂದು ಹೆದರಿಕೆ ಬರುವ ಸಾಧ್ಯತೆ ಇದೆ ಅವರ ಒಂದು ಅವಕಾಶವನ್ನ ಅವರು ಒಟ್ಟಾಗುವ ಅವಕಾಶವನ್ನ ಆರೋಪಿಯ ಮುಖ ನೋಡಬೇಕು ಅಂತಿಲ್ಲ ಈ ಇನ್ ಕ್ಯಾಮೆರಾ ಪ್ರೊಸಿಡಿಂಗ್ಸ್ ಅನ್ನ ಮಾಡ್ಬೇಕು ಅಂತ ಹೇಳಿ ಈ ಕಾಯ್ದೆಯಲ್ಲೇ ಹೇಳ್ತದೆ ಓಕೆ ಸೊ ದಯಾನಂದ್ರೆ ಇನ್ನು ಉಳಿದ ನಿಮ್ಮ ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನು ಕೊಡ್ತೇವೆ ನಾವು ಖಂಡಿತ ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಓಕೆ ಸೊ ಅನೇಕ ಪ್ರಶ್ನೆಗಳನ್ನು ಅವರು ಕೇಳಿದ್ರು ಒಳ್ಳೆ ಪ್ರಶ್ನೆಗಳು ಹೌದು 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 ಸೊ ನಾವು ಅದೇ ದೂರು ದಾಖಲಿಕೆಯ ಪ್ರಕರಣಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ ಸೊ ಯಾರು ಕೇರ್ ಟೇಕರ್ ಆಗಿ ಆಗಿರ್ಬೋದು ದೂರು ದಾಖಲು ಮಾಡಬಹುದು ಮತ್ತೆ ಅಂತ ಸಂದರ್ಭಗಳಲ್ಲಿ ಈ ಮಕ್ಕಳಿಗೆ ಏನು ಸಾಮಾನ್ಯವಾಗಿ ಪೊಲೀಸರು ಅವರು ಇವರೊಂದು ಭಯ ಭಯ ಇರ್ತದೆ ಅಂತ ಸಂದರ್ಭಗಳಲ್ಲಿ ಪೊಲೀಸರು ಯಾವುದೇ ಸಮವಸ್ತ್ರವನ್ನು ಹಾಕಿಕೊಳ್ಳದೆ ಸಾಧ್ಯವಾದಷ್ಟು ಮಟ್ಟಿಗೆ ಮಹಿಳಾ ಪೊಲೀಸ್ರೇ ಬರಬೇಕು ಹೆಣ್ಣು ಮಗು ಸಂತ್ರಸ್ತ ಆಗಿದ್ದರೆ ಮಹಿಳಾ ಪೊಲೀಸರೇ ಆ ಹುಡುಗಿಯ ಮನೆಗೆ ಹೋಗಿ ಮತ್ತೆ ಅದಕ್ಕೆ ಸಂಬಂಧಿಸಿದಂತ ಕೌನ್ಸಿಲರ್ಸ್ ಈಗ ಮಗು ಒಂದು ಐದು ವರ್ಷದಾಗಿರ್ತದೆ ಅದು ಮಾತನಾಡ್ಲಿಕ್ಕೆ ಗೊತ್ತಿರುವುದಿಲ್ಲ ಆಗ ಈ ದಿ ಸಮ್ ಆಫ್ ದಿ ಎಕ್ಸ್ಪರ್ಟ್ಸ್ ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ಕೆಲವು ಕೌನ್ಸಿಲರ್ಸ್ ಇರ್ತಾರೆ ಅವರನ್ನ ಒಳಗೊಂಡಂತೆ ಆ ಮಗುವಿನ ವಿಚಾರಣೆ ಮಾಡಬೇಕು ಅಂತ ಇಲ್ಲಿ ಆ ಮೊನ್ನೆ ಒಂದು ನಾವು ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ವಿ ಲಾಸ್ಟ್ ನಮ್ಮ ಲಾಯರ್ ಟೈಮ್ ಕಾರ್ಯಕ್ರಮದಲ್ಲಿ ಈ ಎಫ್ಐಆರ್ ಹೊತ್ತಲ್ಲಿ ಬಹಳ ಜಾಗರೂಕತೆ ವಹಿಸಬೇಕಾಗುತ್ತೆ ಎಲ್ಲೋ ಒಂದು ಕಡೆ ಸಣ್ಣ ಮಿಸ್ಟೇಕ್ ಎಸ್ಪೆಷಲಿ ಒಂದು ರೇಪ್ ನಂತ ಕೇಸ್ ಗಳ ಒಂದು ಸ್ನಾನ ಮಾಡಿದ್ರೆ ಸಮಸ್ಯೆ ಆಗ್ಬಿಡುತ್ತೆ ಅನ್ನುವಂಥದ್ದು ಇದು ಮಕ್ಕಳಿಗೆಲ್ಲ ಗೊತ್ತಾಗದಿರುವಂತಹ ಹೊತ್ತಲ್ಲಿ ಇಂತಹದ ಕೆಲ ಎಕ್ಸೆಪ್ಷನ್ಗಳು ಬರುತ್ತಾ ಹೋಗುತ್ತಾ ಹೇಗೆ ವಿಚಾರಣೆ ಸಮಯದಲ್ಲಿ ಎಲ್ರಿಗೂ ಆದ್ರೂ ಕೆಲವೊಂದು ಅದನ್ನ ಅದೇ ಮುಖ್ಯ ಅಲ್ಲ ಈಗ ಒಂದು ಸ್ನಾನ ಮಾಡುವಂತದ್ದು ಇರಬಹುದು ಅಥವಾ ಅದರಲ್ಲಿ ಬಟ್ಟೆ ಬದಲಾಯಿಸುವಂತದ್ದಿರಬಹುದು ಅಂದ್ ಹಾಗಾದಾಗ ಅಲ್ಲಿ ಸಾಕ್ಷ್ಯಗಳ ನಾಶ ಆಗ್ತದೆ ಮಾಡಬಾರದು ಅಂತ ಹೇಳೋದು ಮಾಡಿ ಮಗು ಅನ್ನುವಂತ ಒಂದು ಕಾರಣ ಇಲ್ಲಿ ಮಗು ಅಂತ ಹೇಳ್ತದೆ ಮತ್ತೆ ಈ ಪೋಕ್ಸೋ ಕಾಯ್ದೆಯಲ್ಲಿ ಒಂದು ಪ್ರಿಸಂಪ್ಷನ್ ಅಂತೇಳಿ ಉಂಟು ಸೆಕ್ಷನ್ ಟ್ವೆಂಟಿ ನೈನ್ ಅಲ್ಲಿ ಬರ್ತದೆ ಪ್ರಿಸಂಪ್ಷನ್ ಅಂತೇಳಿ ಅಂದ್ರೆ ಒಂದು ಮಗು ಅವಳ ಮೇಲೆ ನೈಕ ಅಪರಾಧ ಆಗಿದೆ ಅಂತೇಳಿ ಕೋರ್ಟಿಗೆ ಬಂದ ಹೇಳಿದ್ರೆ ಆ ಲೈಂಗಿಕ ಅಪರಾಧಗಳಿಗೆ ಸಂಬಂಧಪಟ್ಟಾಗೆ ಆ ವಕೀಲರು ಅವಳನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗಿಲ್ಲ ಓಕೆ ಹೇಗ ಬೇರೆ ಉಳಿದ ಸರ್ಕಮ್ ಅಲ್ಲಿ ಆ ಜನಸಂಖ್ಯೆ ಹೇಗಿತ್ತು ಆ ಪರಿಸ್ಥಿತಿ ಹೇಗಿತ್ತು ಅದರ ಬಗ್ಗೆ ಕೇಳ್ಬೋದು ಕ್ರಾಸ್ ಎಕ್ಸಾಮಿನೇಷನ್ ಅನ್ನುವಂಥದ್ದು ಈಗ ಏನು ಕೆಲವು ಸಲ ಇನ್ನೋಸೆಂಟ್ ಕೂಡ ಅಲ್ಲಿ ಇನ್ವಾಲ್ವ್ ಆಗೋ ಸಾಧ್ಯತೆ ಇರ್ತದೆ ಈ ಆ್ಯಕ್ಟಲ್ಲೂ ಹಾಗೆ ಉಂಟು ಈಗ ಆ ರಿಪೋರ್ಟಿಂಗ್ ಆಫ್ ದಿ ಅಫೆನ್ಸ್ ನೀವು ನಿಮ್ಮ ಗಮನಕ್ಕೆ ಒಂದು ಮಗುವಿಗೆ ಲೈಂಗಿಕವಾಗಿ ಸಮಸ್ಯೆ ಆಗಿದೆ ಅಂತ ಗೊತ್ತಾಗಿ ನೀವು ಅದನ್ನು ರಿಪೋರ್ಟ್ ಮಾಡದೇ ಇದ್ರೆ ನೀವು ಕೂಡ ಅಪರಾಧಿ ಆಗ್ತೀರಿ ನಿಜ ನಿಜ ಇದು ಕಷ್ಟ ಇನ್ನು ಸುಳ್ಳು ಕೇಸ್ ಹಾಕಿದ್ರು ಕೂಡ ಅಪರಾಧ ಆಗ್ತದೆ ಇದರಲ್ಲಿ ಈ ಕಾಯ್ದೆಯನ್ನು ಬಾರಿ ಚಂದ ಮಾಡಿ ಮಾಡಿದ್ದಾರೆ ಈ ಪೋಕ್ಸೋ ಕಾಯ್ದೆಯನ್ನ ಬಾರಿ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿದ್ದಾರೆ ನಾನ್ ರಿಪೋರ್ಟಿಂಗ್ ಆಫ್ ದಿ ಆಫೆನ್ಸ್ ಕೂಡ ಹೌದು ಫಾಲ್ಸ್ ಇನ್ಫಾರ್ಮೇಶನ್ ತಪ್ಪು ಮಾಹಿತಿಯನ್ನ ಕೊಡುವಂತ ಅದರಲ್ಲೊಂದು ಏನೋ ಆಗ್ತಾ ಉಂಟು ಅಂತ ನಾವು ಪೊಲೀಸರಿಗೆ ತಪ್ಪು ಮಾಹಿತಿ ನೀಡಿದ್ರೆ ಅದು ನ್ಯಾಯಾಲಯದ ಪ್ರಕಾರ ಅದು ಕೂಡ ಅಪರಾಧ ಅಪರಾಧ ಅಂತ ಪರಿಗಣಿಸಲ್ಪಡ್ತದೆ ಸರಿ ಸರ್ ಈ ಒಂದು ವೇಳೆ ಕಾಯ್ದೆ ಸಾಬೀತ ಅದರಲ್ಲಿ ಶಿಕ್ಷೆ ಅದು ಸ್ವಲ್ಪ ನಡೆದಿದೆ ಅಂತ ಆದ್ರೆ ಶಿಕ್ಷೆ ಯಾವ ರೀತಿ ಸರ್ ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಈಗ ನಾವು ಸಾಮಾನ್ಯವಾಗಿ ಇದನ್ನ ಮೂರು ವಿಭಾಗವಾಗಿ ಇದು ಮಾಡ್ತೇವೆ ಒಂದು ಸಣ್ಣ ಪ್ರಮಾಣದ ಮೈ ಮುಟ್ಟುವಂತಹದ್ದು ಹಿಡ್ಕು ಹಿಂಬಾಲಿಸುವಂತಹದ್ದು ಸಂಜ್ಞೆಗಳನ್ನ ಮಾಡುದು ಇನ್ನೊಂದು ಬಲತ್ಕಾರ ಮಾಡುವಂತದ್ದು ಶಬ್ದ ಬಳಕೆ ಸರಿಯಲ್ಲ ಇಲ್ಲಿ ಅಂದ್ರೆ ಆ ಒಂದು ಆ ಮಗುವಿನ ಹಲ್ಲೆ ಮಾಡುವ ನೈಹಿಕವಾದ ಹಲ್ಲೆ ಮಾಡುವಂತಹ ಇನ್ನೊಂದು ತೀವ್ರತರವಾದ ನೈಹಿಕ ಹಲ್ಲೆ ಮಾಡುವಂತಹದ್ದು ಕೆಲವು ವಿಕೃತ ಇರ್ತದೆ ನೀವು ಗೊತ್ತಿರಬಹುದು ಮೊನ್ನೆ ನಮ್ಮಲ್ಲಿ ನೀವ್ ಆಗ್ಲೇ ಹೇಳಿದ್ರಿ ಬಾಂಬೆ ಕೇಸ್ ಅಂತ ಹೇಳಿ ನಿರ್ಭಯ ಪ್ರಕರಣ ಅಂತ ದೇಶದಾದ್ಯಂತ ಅದೊಂದು ಪ್ರಚಾರದಲ್ಲಿ ಪ್ರಕರಣ ಅಂತ ಪ್ರಕರಣಗಳಿದ್ದಾಗ ಗಲ್ಲಿನವರೆಗೂ ಕೂಡ ಆರು ತಿಂಗಳಿಂದ ಹಿಡಿದು ಗಲ್ಲು ಶಿಕ್ಷೆಯವರೆಗೂ ಕೂಡ ಕೊಡುವಂತ ಅವಕಾಶ ನ್ಯಾಯಾಧೀಶರಿಗೆ ಈ ಒಂದು ಸಿವಿಯಾರಿಟಿ ಅಂಡ್ ಸರ್ಕಮ್ಸ್ಟೆನ್ಸ್ ಆಫ್ ದಿ ಕೇಸ್ ಈಗ ಕೆಲವು ಸಣ್ಣ ಪ್ರಮಾಣದ ಒಂದು ಮಗುವನ್ನ ಸುಮ್ನೆ ಕೈ ಹಾಕಿ ನೂರು ರೂಪಾಯಿ ತೋರಿಸಿ ಈಗ ಕರೆದುದು ಅಂತ ಪ್ರಕರಣಗಳು ಇದ್ದಾವೆ ಓಕೆ ಓಕೆ ಅಂತ ಪ್ರಕರಣಗಳಲ್ಲಿ ಗಲ್ಲು ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅದರ ತೀವ್ರತೆಗೆ ಅನುಗುಣವಾಗಿ ಓಕೆ ಒಂದು ಕಾಲ್ ಇದೆ ಆಕಾಶ್ ಅವರು ಕಡಪಾಡಿದಿಂದ ನಮ್ಮ ಜೊತೆಗೆ ಆಕಾಶ್ ನಮಸ್ತೆ ನಮಸ್ತೆ ಸರ್ ಲಾಯರ್ ಇದ್ದಾರೆ ಅಖಿಲ್ ಭೇಗಡೆ ಅವರು ಇದ್ದಾರೆ ನಿಮ್ಗೆ ಏನಾದರೂ ಕೇಳಲಿಕ್ಕೆ ಇದ್ರೆ ಕೇಳಬಹುದು ನೇರವಾಗಿ ಹಾ ಹಾ ಹೋಗ್ಸೋ ಪ್ರಕರಣದಲ್ಲಿ ಸರ್ ಆರೋಪಿಯು ಒಂದು 18 ವರ್ಷದ ಕೆಳಗೆ ಇದ್ದಾಗ ಹಾ ಅಪರಾಧ ಮಾಡಿದರೆ ಈಗ ಅದನ್ನ ನೆಕ್ಸ್ಟ್ ಪ್ರಶ್ನೆ ಅವರದ್ದೇ ಇತ್ತು ಖಂಡಿತವಾಗಿ ಅಪರಾಧಿಗಳಿಗೆ ಮಾತ್ರ ಅಪರಾಧಿಗೆ ಯಾವ ಕಾಯ್ದೆ ನಾನು ಅದೇ ಹೇಳಿದೆ ಜುವೆನಲ್ ಜಸ್ಟಿಸ್ ಆಕ್ಟ್ ಅಂತ ಮಕ್ಕಳ ನ್ಯಾಯ ಕಾಯ್ದೆ ಅಂತ ಹೇಳಿ ಅದನ್ನ ಸಾಧಾರಣ ಒಂದು ಮೂರ್ನಾಲ್ಕು ಬಾರಿ ಏನು ತಿದ್ದುಪಡಿ ಕೂಡ ಆಗಿದೆ ಎರಡು ಸಾವಿರದ ಎರಡು ಸಾವಿರದಿಂದ ಹಿಡಿದು ಎರಡ್ ಸಾವಿರದ ಹದಿನೈದರವರೆಗೆ ತಿದ್ದುಪಡಿ ಆಗಿದೆ ಅದರಲ್ಲಿ ಈ ಜುವೆನಲ್ ಜಸ್ಟಿಸ್ ಆಕ್ಟ್ ನಲ್ಲಿ ಕೋರ್ಸ್ಗಳು ಅಂತಿದ್ದಾವೆ ಅಲ್ಲಿಯೂ ಕೂಡ ಮಗು ಅಂತ ಕನ್ಸಿಡರ್ ಮಾಡ್ತಾರೆ ಹದಿನೆಂಟು ವರ್ಷಕ್ಕಿಂತ ಒಳಗಿನ ಮಗು ಏನಾದರೂ ಅಪರಾಧ ಮಾಡಿದ್ರೆ ಈ ಜುವೆನಲ್ ಬೋರ್ಡ್ ನಡಿಯಲ್ಲಿ ಅಡಿಯಲ್ಲಿ ಆ ಮಗುವನ್ನು ವಿಚಾರಣೆ ಮಾಡಬೇಕು ಮತ್ತೆ ಆ ಮಗುವನ್ನ ಅಪರಾಧಿ ಅಂತ ಕರೀಲಿಕ್ಕಿಲ್ಲ ನಿಜ ಮತ್ತೆ ಆ ಮಗುವಿಗೆ ಶಿಕ್ಷೆ ಕೊಡ್ಲಿಕ್ಕಿಲ್ಲ ಅಂತ ಕಾನೂನು ಹೇಳ್ತದೆ ನಿಜ ಆಕಾಶ್ ಅವರೇ ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಎಂಬುದಾಗಿ ಭಾವಿಸ್ತೇನೆ ನೋಡಿ ಸರ್ ಇನ್ನು ಅನೇಕ ಮಾಹಿತಿಗಳನ್ನ ಹೇಳಿಕಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಈ ವಿಚಾರವನ್ನ ಸ್ವಲ್ಪ ವಿಸ್ತೃತವಾಗಿ ಹೇಳಿ ಖಂಡಿತ ಯಾಕಂತ ಹೇಳಿದ್ರೆ ಈ ನೀವು ಕೇಳ್ಬೋದು ನೀವು ಕೇಳ್ತೀರಿ ಯಾಕಂತ ಹೇಳಿದ್ರೆ ಮಗು ಅಂತ ಹೇಳಿದ್ರೆ ಅದು ಮಗು ಇದು ಮಗು ಮಗು ಎರಡು ಮಗು ಆಗುತ್ತೆ ಸೊ ಅಲ್ಲಿ ಕೂಡ ಫೋಕ್ಸೋ ಅನ್ನುವಂಥದ್ದನ್ನೇ ತರ್ತಾರೆ ಸರ್ ಆ ಸ್ವಲ್ಪ ಬೇರೆ ಪ್ರಕರಣಗಳು ಓಕೆ ಎನಿ ಆಫ್ ಆಫೆನ್ಸ್ ಅಲ್ಲಿ ಫೋಕ್ಸೋ ಅಂತ ಹೇಳಿ ಮಾತ್ರ ಹೇಳಲಿಕ್ಕೆ ಬರುದು ಯಾವುದೇ ಅಪರಾಧದಲ್ಲಿ ಒಂದು ಮಗು ಅಂತ ಹೇಳಿದ್ರೆ ನಾನು ಹೇಳಿದೆ ಹದ್ನೆಂಟು ವರ್ಷಕ್ಕಿಂತ ಒಳಗಿನವರು ಭಾಗಿಯಾದ್ರೆ ಅಂತಹ ಪ್ರಕರಣಗಳಲ್ಲಿ ಅದನ್ನೆಲ್ಲ ಜ್ಯುವೆನಲ್ ಜಸ್ಟಿಸ್ ಬೋರ್ಡ್ ಅಂತ ಹೇಳಿ ಕೋರ್ಟ್ ಹಾಕಲ್ಲ ಅಲ್ಲಿ ಅಲ್ಲಿಯೂ ಕೂಡ ವಕೀಲರು ಕೋಟಾಕ್ಲಿಕ್ಕಿಲ್ಲ ಜಜ್ರು ಹಾಕ್ಲಿಕ್ಕಿಲ್ಲ ನಮ್ಮ ಪೊಲೀಸ್ನವರು ಯೂನಿಫಾರ್ಮ್ ಹಾಕೊಂಡು ಹೋಗ್ಲಿಕ್ಕಿಲ್ಲ ಅಂದ್ರೆ ಆ ಮಕ್ಕಳಿಗೆ ಅದೊಂದು ನ್ಯಾಯಾಲಯ ಅನ್ನುವಂತ ಒಂದು ಭಾವನೆ ಬರಬಾರದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಮಾಡಬೇಕು ಅಂತ ಅದನ್ನು ಮಾಡಿದ್ದಾರೆ ಅಲ್ಲಿ ವಿಚಾರಣೆ ಯಾವ ಸಂದರ್ಭದಲ್ಲಿ ಆ ಮಗುವನ್ನ ಶಿಕ್ಷೆಗೆ ಒಳಪಡಿಸಲಿಕ್ಕೆ ಅವಕಾಶವೇ ಇಲ್ಲ ಪ್ರಥಮತವಾಗಿ ಮಗುವನ್ನ ಅಪರಾಧಿ ಅಂತ ಕರೀಲಿಕ್ಕಿಲ್ಲ ಸರಿ ಜುವೆನಲ್ ಕಾನ್ಫ್ಲಿಕ್ಟ್ ವಿತ್ ಲಾ ಕಾನೂನಿನೊಡನೆ ಸಂಘರ್ಷ ಕೇಳಿದಂತ ಬಾಲಕ ಅನ್ನುವಂತಹ ಶಬ್ದವನ್ನೇ ಬಳಕೆ ಮಾಡಬೇಕು ಅಂತ ಕಾನೂನು ಇರ್ತದೆ ಅವನನ್ನು ಅಪರಾಧಿ ಅಂತೇಳಿ ನೀವು ತಪ್ಪು ಮತ್ತೆ ಅವನನ್ನ ಈ ರಿಮ್ಯಾಂಡ್ ಹೋಮಿ ಕಳಿಸ್ತಾರೆ ಅಂದ್ರೆ ತಿದ್ದುಪಡಿ ಮಾಡುವಂತದ್ದು ಬದಲಾವಣೆ ಅವನನ್ನ ವರ್ಷ ಈಗ ಅವನ ಮೇಲೆ ಕೇಸ್ ಏನಾದರೂ ಪ್ರೂವ್ ಆಯ್ತು ಅಥವಾ ಅವನು ಮಾಡಿದ ಅಪರಾಧ ಅಂತ ನ್ಯಾಯಾಲಯ ಗಮನಕ್ಕೆ ಬಂತು ಅಂತ ಸಂದರ್ಭಗಳಲ್ಲಿ ಅವನನ್ನ ಮೂರು ವರ್ಷ ಮ್ಯಾಕ್ಸಿಮಮ್ ಮೂರು ವರ್ಷ ಒಂದ್ ಕಡೆ ಇಟ್ಟು ಅವನಿಗೆ ಶಿಕ್ಷಣ ಪೂರಕ ಎಲ್ಲ ವ್ಯವಸ್ಥೆಗಳನ್ನ ಕಲ್ಪಿಸಬೇಕು ಅಂತ ಕೂಡ ಕಾನೂನು ಹೇಳ್ತದೆ ಹನ್ನೆರಡು ಹಿಂದೆ ಈ ಫೋಕ್ಸೋ ಬರುವುದಕ್ಕಿಂತ ಮುಂಚೆ ಈ ಮಕ್ಕಳ ಮೇಲಿನ ಈ ತರದ ಸೆಕ್ಶುಲ್ ದೌರ್ಜನ್ಯಕ್ಕೆ ಯಾವ ಕಾಯ್ದೆ ಏನು ಅಪ್ಲೈ ಆಗ್ತಾ ಇದೆ ಒಳ್ಳೆ ಈ ಒಂದು ಪೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂತು ಅದಕ್ಕಿಂತ ಮುಂಚೆ ನಾವು ಏನ್ ಸಾವಿರದ ನಲವತ್ತೇಳರಲ್ಲಿ ನಾವು ಸ್ವಾತಂತ್ರ್ಯ ಸಿಕ್ಕಿದ ನಂತರ ಸಂವಿಧಾನವನ್ನ ನಾವೇನು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ ಆದ ನಂತರ ಕ್ರಿಮಿನಲ್ ಕಾನೂನಲ್ಲಿ ಸಾಮಾನ್ಯವಾಗಿ ಎರಡು ಸಿಆರ್ ಪಿ ಸಿ ಐಪಿಸಿ ಇಂಡಿಯನ್ ಪಿನಲ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಭಾರತೀಯ ದಂಡ ಸಂಹಿತೆ ದಂಡ ಪ್ರಕ್ರಿಯೆ ಸಂಹಿತೆ ಅಂತೇಳಿ ಎರಡು ವಿಭಾಗಗಳನ್ನ ಕಾಣ್ತೇವೆ ಈ ದಂಡ ಪ್ರಕ್ರಿಯೆ ಸಮಿತಿ ಅಂದ್ರೆ ಏನ್ ಮಾಡ್ಬೇಕು ಕೋರ್ಟ್ ಏನು ಮಾಡಬೇಕು ವಕೀಲರು ಏನು ಮಾಡ್ಬೇಕು ಪೊಲೀಸ್ನರು ಏನ್ ಮಾಡ್ಬೇಕು ಜನಸಾಮಾನ್ಯರು ಏನ್ ಮಾಡ್ಬೇಕು ಹೇಗೆ ಅರೆಸ್ಟ್ ಮಾಡ್ಬೇಕು ಸರಿ ಅರೆಸ್ಟ್ ಮಾಡಿದ ಮೇಲೆ ಏನ್ ಮಾಡ್ಬೇಕು ಎಲ್ಲ ಆರ್ ಪಿ ಸಿ ಐ ಪಿ ಸಿ ಅಲ್ಲಿ ಯಾವ್ಯಾವ ಅಪರಾಧವನ್ನ ಏನ್ ಮಾಡಿದ್ರೆ ಅಪರಾಧ ಸರಿ ಯಾವ ಅಪರಾಧಕ್ಕೆ ಎಷ್ಟು ಪನಿಷ್ಮೆಂಟ್ ಅಂತ ಹೇಳಿ ಸರಿ ಸಣ್ಣದಕ್ಕೆ ಎಷ್ಟು ಪನಿಶ್ಮೆಂಟ್ ದೊಡ್ಡದಕ್ಕೆ ಎಷ್ಟು ಪನಿಷ್ಮೆಂಟ್ ಅದನ್ನ ಒಂದು ವಿಂಗಡಣೆ ಅಲ್ಲಿ ಇತ್ತು ಆಗ್ಲೂ ಕೂಡ ಈ ಒಂದು ಐಪಿಸಿ ಎ ಅಡಿಯಲ್ಲಿ ಈ ತ್ರೀ ಸೆವೆಂಟಿ ಸಿಕ್ಸ್ ಮುನ್ನೂರ ಎಪ್ಪತ್ತೈದು ಸೆಕ್ಷನ್ ಐಪಿ ಸಿ ಪ್ರಕಾರ ಯಾರಿಗೆ ಆಗ್ಲಿ ಒಂದು ಇವತ್ತಿಯೂ ಕೂಡ ಅದಿದೆ ಅದಾಗ ಮಕ್ಕಳನ್ನ ಇನ್ಕ್ಲೂಡ್ ಆಗಿತ್ತು ಇವತ್ತು ಮಕ್ಕಳು ಸಂಬಂಧಪಟ್ಟ ಬೇರೆ ಕಾನೂನು ಆಗಿದೆ ಯಾರಿಗೂ ಕೂಡ ಲೈಂಗಿಕ ದೌರ್ಜನ್ಯ ಎಸಗಿದ್ರೆ ಅವಳ ಇಚ್ಛೆಗೆ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ರೆ ಅದು ಅಪರಾಧ ಅಂತೇಳಿ ಆಗ್ಲೂ ಇದೆ ಹೌದಾ ಈಗ ಮಕ್ಕಳಿಗೆ ಸಂಬಂಧಪಟ್ಟ ಸ್ಪೆಸಿಫಿಕ್ ಆಗಿ ಒಂದು ಹೌದು ಈಗ ಅದನ್ನ ವಿಶೇಷವಾಗಿ ವಿಭಜನೆ ಮಾಡಿದ್ದಾರೆ ಓಕೆ ಸೊ ವೀಕ್ಷಕರೇ ಫೋಕ್ಸೋ ಕಾಯ್ದೆ ಬಗ್ಗೆ ಬಹುಶಃ ಬಹಳಷ್ಟು ಸರಳವಾಗಿ ನಮ್ಗೆ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅದು ಅಷ್ಟು ಅಂದ್ಕೊಂಡು ಸುಲಭ ಅಲ್ಲ ಸೊ ಇಲ್ಲಿ ಒಬ್ಬೊಬ್ಬರದ್ದು ರೋಲ್ ವಿಶೇಷವಾಗಿ ಯಾಕಂದರೆ ಅವರು ಕೂಡ ಆಗಲೇ ಹೇಳಿದರು ಅವರು ಒಂದು ಯೂನಿಫಾರ್ಮನ್ನು ಕೂಡ ಧರಿಸುವಾಗಿಲ್ಲ ಪೊಲೀಸರ ಸೊ ಇಲ್ಲಿ ಪೊಲೀಸ್ ಅಂತ ಬಂದಾಗ ಅಡ್ವೊಕೇಟ್ಸ್ ಅಂತ ಬಂದಾಗ ಜಡ್ಜಸ್ಗಳದ್ದು ಅವರವರ ಪಾತ್ರಗಳೆಲ್ಲ ಹೇಗಿರುತ್ತೆ ಸರ್ ಇಲ್ಲಿ ಇಲ್ಲಿ ಅಂದರೆ ಆದಷ್ಟು ಈ ನ್ಯಾಯದಾನ ವ್ಯವಸ್ಥೆಯೇ ಹಾಗೆ ಫ್ಯಾರ್ ಇರಬೇಕು ಎಲ್ರಿಗೂ ದಕ್ಕು ಆಗಿರ್ಬೇಕು ಅನ್ನುವಂಥದ್ದೇ ಕಾನೂನಿನ ಮೂಲಭೂತ ಸಂವಿಧಾನಿಕ ಆಶಯ ಕೂಡ ಅದೇ ಸಂವಿಧಾನವನ್ನ ಮೂರು ಗೊತ್ತಿರಬಹುದು ವಿಂಗಡಣೆ ಮಾಡಿದಾಗ ಶಾಸಕಾಂಗ ಮತ್ತೆ ನ್ಯಾಯಾಂಗ ಕಾರ್ಯಾಂಗ ಅಂತೇಳಿ ಇವತ್ತು ಜನರಲ್ಲಿ ಕೊನೆಯದಾಗಿ ನಂಬಿಕೆ ಇಟ್ಟಿರುವಂತದ್ದು ನ್ಯಾಯಾಂಗ ಮಾತ್ರ ಕೊನೆಯದಾಗಿ ಒಬ್ಬ ಮನುಷ್ಯ ನಾವು ಕೋರ್ಟಲ್ಲೂ ಕೂಡ ಹೇಳ್ತೇವೆ ಒಬ್ಬ ಸಾಮಾನ್ಯ ಮನುಷ್ಯ ಎಲ್ಲೂ ಆಗದಿದ್ದು ಬಂದು ನಿಲ್ಲುವಂತದ್ದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಲಯಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರೆ ಅವನು ಎಲ್ಲ ಕಡೆ ಹೋಗಿ ಸೋತು ಬಂದಿದ್ದಾನೆ ಅಂತ ಅದು ಅದರಿಂದಾಗಿ ನಾವು ಕೂಡ ಆಫೀಸರ್ಸ್ ಆಫ್ ದಿ ಕೋರ್ಟ್ ಜಡ್ಜಸ್ ಇರ್ಬೋದು ಪೊಲೀಸ್ ಇರ್ಬೋದು ವಕೀಲರು ಇರ್ಬೋದು ಆಗುದಿಲ್ಲ ಆಫೀಸರ್ಸ್ ಆಫ್ ದಿ ಕೋರ್ಟ್ ಪ್ರಾಸಿಕ್ಯೂಟರ್ಸ್ ಅಂತ ಇರ್ತಾರೆ ಅವರು ಕೂಡ ವಕೀಲರ ಪ್ರಾಸಿಕ್ಯೂಟರ್ಸ್ ಅಂತ ಹೇಳಿ ಅಭಿಯೋಜಕ ಇಲಾಖೆಯಿಂದ ಇರ್ತಾರೆ ಸಾಮಾನ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಈ ಪೋಕ್ಸೋ ಪ್ರಕರಣಗಳಲ್ಲಿ ಕೆಲವೊಂದು ಸಣ್ಣ ವಿಚಾರ ನಾನಾಗೆ ಹೇಳಿದೆ ಆದಷ್ಟು ಪ್ರಮಾಣದಲ್ಲಿ ಆ ಮಗುವನ್ನ ಆರೋಪಿಯೊಂದಿಗೆ ಸಂಬಂಧ ಕಲ್ಪಿಸಬಾರದು ಅಂದ್ರೆ ಮಗು ಆರೋಪಿಯನ್ನ ನೋಡಿದ್ರೆ ಹೆದರ್ತದೆ ಅಂದ್ರೆ ಆರೋಪಿಯವನ್ನ ಮುಖವನ್ನ ಕಾಣದೇ ಇರೋ ರೀತಿಯಲ್ಲಿ ಮತ್ತೆ ಇನ್ನು ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಾ ವಕೀಲರು ಕೂಡ ಪ್ರಶ್ನೆ ಆರೋಪಿ ಪರದಿಂದ ಏನು ಒಬ್ಬ ವಕೀಲರು ಬರ್ತಾ ಇದ್ದಾರೆ ಅವರು ಆ ಮಗುವನ್ನ ನೇರವಾಗಿ ಪ್ರಶ್ನೆ ಕೇಳಲಿಕ್ಕಿಲ್ಲ ಮಗು ಹೆದರುವ ಸಾಧ್ಯತೆ ಉಂಟು ಹೇಳಿ ಆ ಪ್ರಶ್ನೆಯನ್ನೇ ನ್ಯಾಯಾಧೀಶರ ಮುಖಾಂತರ ಚೀಟಿಯಲ್ಲಿ ಬರೆದಿಟ್ಟು ಮತ್ತೆ ಕೇಳಬೇಕು ಅಂತ ಹೇಳಿ ಮತ್ತೆ ನಾನು ಹೇಳಿದೆ ಈ ಸಾಮಾನ್ಯವಾಗಿ ಇನ್ ಇನ್ಕೆಮರಾ ಪ್ರೊಸೀಡಿಂಗ್ಸ್ ಅಂತ ಹೇಳಿ ಅಂದ್ರೆ ಮುಚ್ಚಿದ ನ್ಯಾಯಾಲಯದಲ್ಲಿ ಸಾಮಾನ್ಯವಾಗಿ ನ್ಯಾಯಾಧೀಶರ ಚೇಂಬರ್ ಇರ್ಬೋದು ಅಂದ್ರೆ ಆ ಮಗುವಿಗೆ ಅದು ಕೋರ್ಟ್ ಅನ್ನಿಸ್ಬಾರ್ದು ಹೆದರಿಕೆ ಆಗುವ ವಾತಾವರಣ ಸಾಮಾನ್ಯವಾಗಿ ಕೋರ್ಟ್ ಅಲ್ಲಿ ನಾವು ವಕೀಲರು ಕ್ರಾಸ್ ಮಾಡುವಾಗ ಏನ್ ಮಾಡ್ತೇವೆ ಗಟ್ಟಿಯಾಗಿ ಕೇಳ್ತೇವೆ ಆ ಒಂದು ವಾತಾವರಣ ಬರಬಾರ್ದು ಆ ಮಗು ಸಣ್ಣ ಮಗು ಒಂದಂದ್ರೆ ಅದಕ್ಕೆ ತಿಳುವಳಿಕೆ ಕಮ್ಮಿ ಇರ್ತದೆ ಅದರಿಂದಾಗಿ ಅದನ್ನ ತುಂಬಾ ಸೂಕ್ಷ್ಮವಾಗಿ ಪ್ರಕರಣಗಳನ್ನ ನಡೆಸಬೇಕು ಅಂತೇಳಿ ಕಾನೂನಲ್ಲೇ ಓಕೆ ಇಲ್ಲಿ ಈ ಹದಿನೆಂಟು ವರ್ಷ ಮತ್ತೆ ಅದನ್ನ ವಿಚಾರವನ್ನು ಸೇರಿಕೊಳ್ತಾ ಇದ್ದೇನೆ ಈ ನಿರ್ಭಯ ಪ್ರಕರಣ ಆದಾಗ ನಾನು ಬ್ರೇಕಲ್ಲಿ ಆಲೋಚನೆ ಮಾಡ್ತಾ ಇದ್ದೆ ನಿರ್ಭಯ ಪ್ರಕರಣ ಆದಾಗ ಆ ಸಿವಿಯಾರಿಟಿ ಮೇಲೆ ಗಲ್ಲು ಶಿಕ್ಷೆ ಆಗ್ತದೆ ಉಳಿದವರಿಗೆ ಉಳಿದವರಿಗೆ ಆದರೆ ಒಬ್ಬ ಅಲ್ಲಿ ಆಗ್ತಾನೆ ಜಸ್ಟ್ ಬಿಕಾಸ್ ಈಸ್ ಬಿಲೋ ಏಟಿ ಮಾಧ್ಯಮದ ಬಾಲ ರಾಕ್ಷಸರು ಅಲ್ಲಿ ಹೇಗಂತ ಹೇಳಿದ್ರೆ ಉಳಿದವರೆಲ್ಲರ ಆರೋಪ ಸಾಬೀತಾಯ್ತು ಅವರಿಗೆ ಶಿಕ್ಷೆ ಆಯ್ತು ಆದ್ರೆ ಇವೊಬ್ಬ ಬರೀ ಹದಿನೆಂಟು ವರ್ಷ ಕೆಳಗಿನವನು ಅನ್ನುವಂತ ಕಾರಣಕ್ಕಾಗಿ ಬರೀ ಮೂರು ವರ್ಷ ಜೈಲ್ ಶಿಕ್ಷೆ ಕೊಟ್ಟು ಅವನನ್ನ ಹೊರಗೆ ಬಿಟ್ಟಿದ್ದಾರೆ ಅಂದ್ರೆ ಈ ಇದರ ನಂತರ ಇದರ ಇಫೆಕ್ಟ್ ಏನಾದರೂ ಆಗ್ಲಿಲ್ವಾ ಈ ಕಾಯ್ದೆಗಳ ಮೇಲೆ ಸುಜಿತ್ರ ಒಂದು ವಿಚಾರವನ್ನ ಹೇಳ್ತೇನೆ ಯಾಕಂತ ಹೇಳಿದ್ರೆ ಒಬ್ಬನಿಗೋಸ್ಕರ ಕಾನೂನಲ್ಲ ಎಲ್ರಿಗೋಸ್ಕರ ಕಾನೂನು ಸರಿ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ ಅದರ ಏನು ಪರಿಣಾಮ ಏನಿದೆ ಅಷ್ಟೇ ದುಷ್ಪರಿಣಾಮ ಕೂಡ ಇರ್ತದೆ ಕಡಿತವಾಗ್ಲೂ ದುಷ್ಪರಿಣಾಮ ಆಗಿದೆ ಇದನ್ನ ನೀವ್ ಹೇಳಿದಂತ ವಿಚಾರ ಒಳ್ಳೆ ವಿಚಾರ ಏನು ಈ ನಿರ್ಭಯಾ ಪ್ರಕರಣದಲ್ಲಿ ಆ ಹುಡುಗಿ ಹೆಸರನ್ನ ಅದನ್ನು ಬದಲಾಯಿಸಲಾಗಿದೆ ನಿರ್ಭಯಾ ಅಂತ ಪ್ರಕರಣದಲ್ಲಿ ಏನು ಶಿಕ್ಷೆ ಆಯ್ತು ಶಿಕ್ಷೆ ತದನಂತರದಲ್ಲಿ ಸರ್ಕಾರದಲ್ಲಿ ಒಂದು ತಿದ್ದುಪಡಿಯನ್ನು ಕೂಡ ಮಾಡಿದ್ರು ಈ ಜುವೆನಲ್ ಜಸ್ಟಿಸ್ ಆಕ್ಟ್ ಅಂತ ಏನು ಹೇಳಿದೆ ಮಕ್ಕಳ ನ್ಯಾಯ ಮಕ್ಕಳ ಪೋಷಣೆ ಮತ್ತು ಅಂತ ಹೇಳಿ ಒಂದು ಕಾಯ್ದೆ ಉಂಟು ಎರಡ್ ಸಾವಿರದ ಹದಿನೈದರಲ್ಲಿ ಕೊನೆಯ ಅಮೆಂಡ್ಮೆಂಟ್ ತಿದ್ದುಪಡಿಯನ್ನ ಮಾಡಿ ಅದನ್ನ ಜಾರಿಗೆ ತಕೊಂಡ್ ಬಂದ್ರು ಅದರಲ್ಲಿ ಸಣ್ಣ ಬದಲಾವಣೆಯನ್ನ ಮಾಡಿದ್ರು ಏನಂತ ಹೇಳಿದ್ರೆ ಹದಿನಾರು ವರ್ಷಕ್ಕಿಂತ ಮೇಲ್ಪಟ್ಟವರು ಹದಿನೆಂಟು ವರ್ಷಕ್ಕಿಂತ ಒಳಪಟ್ಟವರು ಅವರು ಮಾಡಿರುವ ಅಪರಾಧ ಘೋರ ಅಪರಾಧ ಆಗಿದೆ ನಮ್ಮಲ್ಲಿ ಅಪರಾಧಗಳನ್ನ ಹೇಳಿದೆ ಸಾಮಾನ್ಯವಾಗಿ ಸಣ್ಣ ಅಪರಾಧಗಳ ಬೇರೆ ಮಧ್ಯಮ ಬೇರೆ ಘೋರ ಬೇರೆ ನಾವು ಅದನ್ನ ವೈಫೇಶ್ ಅಥವಾ ವಿಂಗಡಣೆಯನ್ನ ಮಾಡ್ತೇವೆ ಘೋರ ಅಪರಾಧ ಆಗಿದ್ದ ಸಂದರ್ಭಗಳಲ್ಲಿ ಈ ಜುವೆನಲ್ ಜಸ್ಟಿಸ್ ಬೋರ್ಡ್ ಅಂತ ಏನು ಹೇಳಿದೆ ಈ ಒಂದು ಆಕ್ಟ್ನ ಅಡಿಯಲ್ಲಿ ಮಕ್ಕಳಿಗೆ ವಿಚಾರಣೆ ಮಾಡ್ಲಿಕ್ಕೆ ಒಂದು ಬೋರ್ಡ್ ಇದೆ ಆ ಬೋರ್ಡ್ ನ ಅಧ್ಯಕ್ಷರು ನ್ಯಾಯಾಧೀಶರೇ ಆಗಿರ್ತಾರೆ ಇತರ ಮೆಂಬರ್ಸ್ ವಕೀಲರು ಅಥವಾ ಬೇರೆ ಬೇರೆ ಸೋಷಿಯಲ್ ವರ್ಕರ್ಸ್ ಇರ್ಬೋದು ತಮ್ಮಂತ ಎಜುಕೇಟರ್ಸ್ ಇರ್ಬೋದು ಎಲ್ಲರನ್ನ ಹಾಕೊಂಡ್ ಮಾಡ್ತಾರೆ ಅಂತವ್ರು ಅದನ್ನ ಇದು ಮಾಡ್ಬೇಕು ಅಲ್ಲಿ ಆ ಕಮಿಟಿಯಲ್ಲಿ ಇಟ್ಟು ಅದ್ರ ಬಗ್ಗೆ ಒಂದು ಡಿಸ್ಕಶನ್ ಮಾಡ್ಬೇಕು ಇದು ಗೋರ ಆಫೆನ್ಸ್ ಇವನು ಗೊತ್ತಿದ್ದು ಕೂಡ ಆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದಂತ ಆ ಕಮಿಟಿಗೆ ಬಂದ್ರೆ ಗಮನಕ್ಕೆ ಬಂದ್ರೆ ಅದನ್ನು ಪುನಃ ಮಕ್ಕಳ ನ್ಯಾಯಾಲಯ ಅಂತ ಹೇಳಿ ಉಂಟು ಮಕ್ಕಳ ನ್ಯಾಯಾಲಯ ಅಂತ ಹೇಳಿದ್ರೆ ಈಗ ಜಿಲ್ಲಾ ನ್ಯಾಯಾಲಯ ಹೇಗಿದೆ ಪೊಕ್ಸೋ ನ್ಯಾಯಾಲಯ ಹೇಗಿದೆ ಅದೇ ರೀತಿ ಒಂದು ಮಕ್ಕಳ ನ್ಯಾಯಾಲಯ ಅಂತೂ ಅಲ್ಲಿ ಶಿಕ್ಷೆಗೆ ಒಳಪಡಿಸಬಹುದು ಅಲ್ಲಿ ಅದನ್ನು ವಿಚಾರಣೆ ಮಾಡಬೇಕು ಅಂತೇಳಿ ಈ ನಿರ್ಭಯ ಪ್ರಕರಣದ ಜಜ್ಮೆಂಟ್ ಬಂದ ಮೇಲೆ ಒಂದು ಸಣ್ಣ ತಿದ್ದುಪಡಿಯನ್ನು ಕೂಡ ಮಾಡ್ತಾರೆ ಹದಿನಾರರಿಂದ ಹದಿನೆಂಟು ಇನ್ನೊಂದು ಸಣ್ಣ ಒಂದು ಸಣ್ಣ ತಿದ್ದುಪಡಿ ಕೂಡ ಆಗಿದೆ ಮತ್ತೆ ಒಂದು ವಿಚಾರ ಫೋಕ್ಸೋ ಕೂಡಲೇ ಜನ ತುಂಬಾ ಭಯ ಪಡ್ತಾ ಇದ್ದಾರೆ ಇವತ್ತು ಯಾಕೆಂತ ಹೇಳಿದ್ರೆ ಆ ಕಾನೂನು ಬಳಕೆ ಜೊತೆಗೆ ದುರ್ಬಳಕೆ ಕೂಡ ಆಗ್ತಾ ಇದೆ ವಿಶೇಷವಾಗಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಮಕ್ಕಳು ಎಲ್ಲಿರ್ತಾರೆ ಅಲ್ಲಿ ಎಲ್ಲ ಈ ಕಾಯ್ದೆಗಳ ದುರುಪಯೋಗ ಕೂಡ ಆಗಿದೆ ಅಥವಾ ಯಾವುದೋ ಒಂದು ದುರುದ್ದೇಶದಿಂದ ಅವರನ್ನ ಬರೀ ಫಿಕ್ಸ್ ಮಾಡುವುದಕ್ಕೋಸ್ಕರವಾಗಿ ಫೋಕ್ಸವನ್ನ ತರ್ತಾ ಇದ್ದಾರೆ ಇಂಥದ್ದೆಲ್ಲ ಆರೋಪಗಳು ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಕಾಯ್ದೆ ದುರ್ಬಳಕೆ ಬಗ್ಗೆ ಏನ್ ಹೇಳ್ತೀರಿ ಸರ್ ನೀವು ನಾನು ಈಗಾಗಲೇ ತಮಗೊಂದು ಹೇಳಿದೆ ಯಾವುದೇ ಕಾಯ್ದೆ ಇರ್ಬೋದು ಯಾವ್ದೇ ಕಾನೂನು ದಿ ಲೀಗಲ್ ಬ್ರೈನ್ಸ್ ಅಂತಿರ್ತಾವೆ ಕಾನೂನು ಮಂಡೆ ಅಂತ ಹೇಳ್ತಾರೆ ಗ್ರಾಮ್ಯ ಹೇಳ್ತಾರೆ ಅವ್ರು ಬಾರಿ ಕಾನೂನು ಮಂಡೆ ಎಲ್ಲ ಕಾನೂನನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ತೀವಿ ಯಾ ಕಾನೂನು ಅಂತೇಳಿ ಎಲ್ಲ ಎಲ್ಲ ವಸ್ತುಗಳನ್ನ ಕೂಡ ಒಳ್ಳೆ ರೀತಿಯಲ್ಲಿ ಮೊಬೈಲ್ ಅನ್ನುವಂಥದ್ದು ಇದೆ ಮೊಬೈಲ್ ಅನ್ನು ಎಷ್ಟು ಒಳ್ಳೆ ರೀತಿ ಬಳಸ್ಕೊಳ್ತೇವೆ ಅಷ್ಟು ನಮಗೆ ದುರ್ಬಳಕೆ ಮಾಡ್ಕೊಳ್ಳಲಿಕ್ಕೂ ಸಾಧ್ಯ ಈ ಕಾನೂನನ್ನು ಕೂಡ ದುರ್ಬಳಕೆ ಆಗ್ತದೆ ಆಗುದಿಲ್ಲ ಅಂತ ತಮ್ಮ ಮಾತನ್ನ ಅಲ್ಲಗಳ ಪ್ರಶ್ನೆಯೇ ಇಲ್ಲ ಯಾಕಂತ ಹೇಳಿದ್ರೆ ಕಾನೂನಲ್ಲೂ ಕೂಡ ಹೇಳಿದೆ ಅದರಲ್ಲಿ ಸೆಕ್ಷನ್ ಇಪ್ಪತ್ತ ಎರಡರಲ್ಲಿ ಒಂದು ವಿಚಾರ ಬರ್ತದೆ ಪನಿಶ್ಮೆಂಟ್ ಫಾರ್ ಫಾಲ್ಸ್ ಕಂಪ್ಲೇಂಟ್ ಹೇಳಿ ಸುಳ್ಳು ದಾವೆಯನ್ನು ಅಥವಾ ಸುಳ್ಳು ಫಿರ್ಯಾದಿಯನ್ನು ಹಾಕಿದ್ರೆ ಅದನ್ನ ಅಪರಾಧವಾಗಿ ಅವರನ್ನ ಶಿಕ್ಷೆಗೆ ಗುರಿಪಡಿಸಬಹುದು ಅಂತ ಹೇಳಿ ಇಲ್ಲೊಂದು ಕರೆ ಇದೆ

ಅವರ ಕಾರ್ಯಕ್ರಮವನ್ನು ಒಂದು ತಿಂಗಳಿಗೆ ಒಂದು ಸರಿ ಆದ್ರೆ ಅವರನ್ನು ಲೈವ್ ಅಲ್ಲಿ ಕೂರಿಸಿ ಮಾತಾಡಿ ಕಾನೂನಿನ ಅರಿವು ಮೂಡಿಸಬೇಕಾಗಿ ನಿಮ್ಮ ವಾಹಿನಿಯ ಮುಖಾಂತರ ನಾನು ಕೇಳಿಕೊಳ್ತೇನೆ ಖಂಡಿತವಾಗಿ ಖಂಡಿತವಾಗಿ ಅಭಿಮಾನಕ್ಕೆ ಅಭಿನಂದನೆಗಳು ನಿಜ ನಿಜವಾಗ್ಲು ಕೂಡ ನಿಜವಾಗ್ಲು ಪ್ರಶ್ನೆ ಅಂತ ಹೇಳಿದ್ರೆ ಇದು ಕ್ರಿಮಿನಲ್ ಕಾನೂನಿಗಿಂತ ಇದು ಹೇಗು ಭಿನ್ನ ಕ್ರಿಮಿನಲ್ ಕಾನೂನೇ ಕ್ರಿಮಿನಲ್ ಕಾನೂನು ಅಂತ ಹೇಳಿದ್ರೆ ಕೋಟಿ ಗಟ್ಟಲೆ ಕಾನೂನುಗಳಿದ್ದಾವೆ ನಮ್ಮಲ್ಲಿ ಎಷ್ಟು ಜನಸಂಖ್ಯೆ ಉಂಟು ಅಷ್ಟು ಕಾನೂನು ಯಾಕಂತ ನಮಗೆ ಗೊತ್ತಿರುವಂತ ಗೊತ್ತಿರುವಂತಹ ಕಾನೂನು ಭಾರಿ ಕಮ್ಮಿ ಎಲ್ಲದಕ್ಕೂ ಕಾನೂನುಗಳಿದ್ದಾವೆ ಅದೇ ರೀತಿ ಈ ಕ್ರಿಮಿನಲ್ ಕಾನೂನಿನ ಒಂದು ಭಾಗ ಅನ್ನುವಂಥದ್ದು ಪೋಕ್ಸೋ ಕ್ರಿಮಿನಲ್ ಒಂದು ಕಾನೂನು ಅದು ಕ್ರಿಮಿನಲ್ ಅನ್ನುವಂಥದ್ದನ್ನ ಹೇಳಿದೆ ಸಾಮಾನ್ಯವಾಗಿ ಒಟ್ಟು ಕಾನೂನುಗಳನ್ನ ಎರಡು ವಿಂಗಡಣೆ ಕ್ರಿಮಿನಲ್ ಕಾನೂನು ಸಿವಿಲ್ ಕಾನೂನು ಕ್ರಿಮಿನಲ್ ಕಾನೂನಲ್ಲಿ ಬೇರೆ 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 ಎನ್ ಡಿ ಪಿ ಎಸ್ ಆಕ್ಟ್ ಬೇರೆ ನಿಮ್ಮ ಗಾಂಜೆ ಗಿಂಜಕ್ಕೆ ಸಂಬಂಧಪಟ್ಟ ಐಪಿ ಸಿ ಎಸ್ ಟಿ ಅಟ್ರಾಸಿಟಿ ಕೇಸಸ್ ಅಂತ ಗೊತ್ತಿರಬಹುದು ನಿಮಗೆ ಮತ್ತೆ ಬೇರೆ ಬೇರೆ ದೌರ್ಜನ್ಯಗಳಿಗೆ ಸಂಬಂಧಪಟ್ಟದ್ದು ಅಥವಾ ಗಂಧದ ಕೈದಿರಬಹುದು ಅಥವಾ ಈ ಕಲ್ಲುಕೊರೆಗಳಿಗೆ ಸಂಬಂಧಪಟ್ಟ ಕಾನೂನು ಎಲ್ಲ ಕ್ರಿಮಿನಲ್ ಕಾನೂನು ಬೇರೆ ಬೇರೆ ಇದೊಂದು ಕ್ರಿಮಿನಲ್ ಕಾನೂನು ಕ್ರಿಮಿನಲ್ ಕಾನೂನುಗಳಲ್ಲಿ ಒಂದು ಒಂದು ದುರ್ಬಳಕೆ ಬಗ್ಗೆ ಮಾತಾಡ್ತೀವಿ ಖಂಡಿತ ದುರ್ಬಳಕೆ ಆಗ್ತದೆ ದುರ್ಬಳಕೆ ಆಗುವಂಥ ಸಾಧ್ಯತೆ ಇರ್ತದೆ ಅಂತ ಸಂದರ್ಭಗಳಲ್ಲಿ ನಾವು ಹೇಳುವಂಥದ್ದು ಇಷ್ಟೇ ಒಳ್ಳೆ ವಕೀಲರನ್ನ ನೇಮಕ ಮಾಡಿ ನಿಮ್ಮನ್ನ ಕೋರ್ಟ್ ಉಂಟಲ್ಲ ಒಬ್ಬ ಅಂದರೆ ಫ್ಯಾರ್ ಟ್ರೈಲ್ ಆಗಬೇಕು ಈಗ ನ್ಯಾಯಾಲಯದ ಆಸಕ್ತಿ ಇಷ್ಟೇ ಈಗ ಪೊಲೀಸರಿಗೂ ನ್ಯಾಯಾಲಯಕ್ಕೂ ವ್ಯತ್ಯಾಸ ಉಂಟು ಸಾಮಾನ್ಯವಾಗಿ ನ್ಯಾಯ ಕಾನೂನಲ್ಲೇ ಹೇಳ್ತದೆ ನೀವು ಏನು ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಲಯದ ಮುಂದೆ ಬಿಟ್ಟಿದ್ದೀರಿ ಅದು ವ್ಯಾಲ್ಯೂ ಪೊಲೀಸರ ಮುಂದೆ ಗೊತ್ತಿ ಇಷ್ಟೋ ಜನ ಗೊತ್ತಿರುವುದಿಲ್ಲ ನಾವು ಒಂದು ಪೊಲೀಸರಿಗೆ ಸಣ್ಣ ವಿಚಾರ ಸ್ಟೇಷನ್ಗೆ ಹೋಗ್ತೇವೆ ಏನೋಕ್ಕೋ ಸೈನ್ ಹಾಕಿ ಬಂದಿದ್ದೇವೆ ಅಲ್ಲಿ ನಮ್ಮ ಜೀವಮಾನ ಹೋಯ್ತು ಅಂತ ಹೇಳ್ಕೊಳ್ತಾರೆ ಅಲ್ಲಿ ಕಾನೂನಲ್ಲೇ ಹೇಳ್ತದೆ ಎವಿಡೆನ್ಸ್ ಆಕ್ಟ್ ಅಂತ ಒಂದು ಆಕ್ಟ್ ಅಲ್ಲಿ ಹೇಳ್ತದೆ ನೀವು ಪೊಲೀಸರ ಮುಂದೆ ಕೊಟ್ಟಂತ ಹೇಳಿಕೆಗೆ ಅಷ್ಟು ಮಾನ್ಯತೆ ಇಲ್ಲ ಆದ್ರೆ ನ್ಯಾಯಾಲಯದಲ್ಲಿ ಕೊಟ್ಟಂತ ಹೇಳಿಕೆಗೆ ಮಾನ್ಯತೆ ಜಾಸ್ತಿ ಅದರಿಂದಾಗಿ ಸುಳ್ಳು ಕೇಸುಗಳನ್ನು ಹಾಕೋದಿರ್ತದೆ ಆಗ ನಾವು ಒಳ್ಳೆ ವಕೀಲರನ್ನ ಹಿಡಿದು ನಮ್ಮ ಡಿಫೆನ್ಸ್ ಏನುಂಟು ಸುಳ್ಳು ಕೇಸ್ ಹಾಕ್ಲಿಕ್ಕೆ ಕಾರಣ ಏನು ಅನ್ನೋದು ನ್ಯಾಯಾಲಯಕ್ಕೆ ಸ್ಪಷ್ಟಪಡಿಸಿದ್ರೆ ಎಷ್ಟೋ ಪ್ರಕರಣಗಳು ಬಿಡುಗಡೆ ಆದದ್ದು ಕೂಡ ಇದೆ ಸರಿ ಸರಿ ಬಹಳ ಒಳ್ಳೆಯ ಪಾಯಿಂಟ್ ಅದು ಯಾಕಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೋ ಒಂದು ಕನ್ಫ್ಯೂಷನ್ ಆಗಿ ಏನೋ ಒಂದು ತಪ್ಪು ಮಾಹಿತಿಯನ್ನು ಕೊಡುವಂತದ್ದು ಅಥವಾ ಅಸಮರ್ಪಕವಾಗಿ ಹೇಳುವಂತ ಸಾಧ್ಯತೆಗಳು ಲಾಯರ್ ಮುಂದೆ ಅಥವಾ ಕೋರ್ಟ್ ಮುಂದೆ ಏನು ಹೇಳ್ತಾರೆ ಅದು ವ್ಯಾಲಿಡ್ ನಾನು ಮುಗಿಸೋದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ನನಗೆ ತಲೆಯಲ್ಲಿ ಆಗದಿಂದ ನೀವು ಆರು ತಿಂಗಳು ಆರು ತಿಂಗಳು ತಿಂಗಳು ಅಂತ ಹೇಳ್ತೀರಿ ನಿಜವಾಗಿ ಆರು ತಿಂಗಳು ಬೇಕಾ ಇಂತ ಕಾಯ್ದೆಗಳ ವಿಚಾರಣೆಗೆ ಬೇಗ ಮುಗಿಸ್ಬೋದಲ್ಲ ಸುಜಿತ್ರೆ ಏನ್ ಗೊತ್ತುಂಟಾ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಗೆ ಒಂದು ಕೇಸ್ ಏನು ಆರೋಪಿ ಇರ್ಬೋದು ಅಥವಾ ಸಂತ್ರಸ್ತ ಇರ್ಬೋದು ಅವರಿಗೆ ಒಂದು ಕೇಸ್ ನ್ಯಾಯಾಲಯಕ್ಕೆ ಉಡುಪಿ ಜಿಲ್ಲೆಯಾದ್ಯಂತ ನಾವು ಕನ್ಸಿಡರ್ ಮಾಡಿದಾಗ ಇವತ್ತು ಮುನ್ನೂರಕ್ಕೂ ಹೆಚ್ಚು ಪ್ರಕರಣಗಳು ಬಾಕಿ ಇದ್ದಾವೆ ಎಲ್ಲ ಪ್ರಕರಣಗಳನ್ನು ಅವರವ್ರ ವ್ಯಾಪ್ತಿಯಲ್ಲಿ ನಾವು ಕಾಣುವಾಗ ಕರೆಕ್ಟ್ ಓಕೆ ಅಷ್ಟು ಪ್ರಕರಣಗಳನ್ನು ಒಟ್ಟಿಗೆ ತಕೊಂಡಾಗ ಈಗ ಒಂದು ನ್ಯಾಯಾಲಯದ ವ್ಯವಸ್ಥೆ ಅಂತ ಒಂದು ಸಾರ್ವಜನಿಕ ವ್ಯವಸ್ಥೆ ಸರ್ಕಾರದ ನ್ಯಾಯಾಂಗ ಇಲಾಖೆ ಅಡಿಯಲ್ಲಿ ಅದರ ಮೂಲಕ ಒಂದು ವ್ಯವಸ್ಥೆ ಎಲ್ಲ ಒಂದೇ ನ್ಯಾಯಾಲಯದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಮಾಡಬಾರ್ದು ಅಂತಿಲ್ಲ ಆದಷ್ಟು ಆಸ್ ಅರ್ಲಿ ಆಸ್ ಪಾಸಿಬಲ್ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಪ್ರಕರಣಗಳನ್ನು ವಿಲೇವಾರಿ ಮಾಡಬೇಕು ಅಂತ ನಮ್ಮ ಉಚ್ಚ ನ್ಯಾಯಾಲಯಗಳು ಸರ್ವೋಚ್ಚ ನ್ಯಾಯಾಲಯಗಳು ನಮ್ಮ ನ್ಯಾಯಾಧೀಶರಿಗೆ ಕೂಡ ಹೇಳ್ತಾ ಇದ್ದಾವೆ ಸರಿ ಒಂದು ಕರೆ ಇದೆ ವಿಜಯ್ ಪೂಜಾರಿ ಅವರೇ ಬ್ರಹ್ಮಾವರದಿಂದ ಕರೆ ಮಾಡಿದ್ದೀರಿ ನಮಸ್ಕಾರ ನಮ್ಮ ವಕೀಲರು ಅಖಿಲ್ ಬಿ ಹೆಗ್ಡೆ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡಬಹುದು ಫೋಕ್ಸೋ ಕಾಯ್ದೆ ಅಥವಾ ಮಕ್ಕಳಿಗೆ ಸಂಬಂಧಪಟ್ಟ ಕಾನೂನುಗಳ ಬಗ್ಗೆ ಮಾತಾಡಿ ಸರ್ ಓಕೆ ಸರ್ ಅಖಿಲ್ ಬಿ ನಮಸ್ಕಾರ ಹೇಳಿ ಸರ್ ಹಲೋ ಹೇಳಿ ಹೇಳಿ ನಮಸ್ತೆ ನಮಸ್ತೆ ಹೇಳಿ 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 ನಮಸ್ಕಾರ ಕೇಳ್ತಾ ಉಂಟು ಹೇಳಿ ಮೊದಲನೇದಾಗಿ ನಮ್ಮ ಚಾನಲ್ ಅವರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ ಇಂತ ನ್ಯಾಯ ನ್ಯಾಯಾಧೀಶರು ನ್ಯಾಯವಾದಿಗಳ ಒಳ್ಳೆ ಕಾರ್ಯ

ಈಗ ಶ್ರೀಯುತರು ಮಾತಾಡುವಾಗ ಒಂದು ವಿಚಾರವನ್ನ ಹೇಳಿದ್ರು ನಮಗೆ ಮಾಹಿತಿಯೇ ಕೊರತ್ತೆ ಕಾನೂನಲ್ಲಿ ಒಂದು ಮಾತಿದೆ ಸಾಮಾನ್ಯವಾಗಿ ಪೋಕ್ಸುವಂತ ಜನರಲ್ ಕಾನೂನಲ್ಲಿ ದಿ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸ್ ನನಗೆ ಕಾನೂನು ಗೊತ್ತಿಲ್ಲ ಅನ್ನುವಂಥದ್ದು ಒಬ್ಬ ಕೊಲೆ ಮಾಡ್ತಾನೆ ಅಥವಾ ಏನೋ ತಪ್ಪು ಮಾಡ್ತಾನೆ ನನಗೆ ಗೊತ್ತಿರ್ಲಿಲ್ಲ ಶಿಕ್ಷೆ ಆಗ್ತದೆ ಈ ಇಂಥದ್ದೆಲ್ಲ ಅಪರಾಧ ಮಾಡಿದ್ರೆ ನಂಗೆ ಶಿಕ್ಷೆ ಉಂಟು ಅಂತ ಗೊತ್ತಿಲ್ಲ ಅಂತ ಹೇಳಲಿಕ್ಕಿಲ್ಲ ಭಾರತದ ಸಂವಿಧಾನವನ್ನ ಯಾವತ್ತಡಾ ಭಾರತದಲ್ಲಿ ಯಾವತ್ತು ಹುಡ್ತಾನೋ ಅವನಿಗೆ ಕಾನೂನು ಗೊತ್ತಿರಲೇಬೇಕು ಅಂತೂ ಗೊತ್ತಿರ್ಬೇಕು ಸ್ವಲ್ಪ ಮಟ್ಟಿಗೆ ಹೌದು ಹೌದು ಈಗ ವಿದ್ಯಾವಂತ ಅವಿದ್ಯಾವಂತ ಇನ್ನೊಬ್ಬ ಮತ್ತೊಬ್ಬ ಅಲ್ಲ ಕೆಲವೊಂದಿಗ ಉದಾಹರಣೆಗೆ ಹೆಲ್ಮೆಟ್ ಹಾಕದೆ ಹೋದ್ರೆ ಅದು ಆಫೆನ್ಸ್ ಅಂತ ಗೊತ್ತಿರಬೇಕು ಗೊತ್ತಿರಬೇಕು ಹೌದು 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 ಅಷ್ಟೇ ಹೇಳುವ ಖಂಡಿತವಾಗಿ ಸರ್ ನಿಮ್ಗೆ ಇನ್ನೊಂದು ಉಡುಪಿಯಲ್ಲಿ ಜವಾಬ್ದಾರಿ ಇದೆ ಸಿ ಡಬ್ಲ್ಯೂ ಸಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಅದರಲ್ಲಿ ನೀವು ಗೌರವಾನ್ವಿತ ಸದಸ್ಯರಾಗಿದ್ರಿ ಸೊ ಈ ಸಿ ಡಬ್ಲ್ಯೂ ಸಿ ಬಗ್ಗೆ ಒಂದಿಷ್ಟು ಚೈಲ್ಡ್ ವೆಲ್ಫೇರ್ ಕಮಿಟಿ ಅದು ಏನ್ ಮಾಡುತ್ತೆ ಅದರ ಕೆಲಸ ಕಾರ್ಯಗಳು ವ್ಯಾಪ್ತಿ ಪ್ರಥಮತವಾಗಿ ಪ್ರಶ್ನೆ ಕೇಳಿದ್ರಿ ಪೋಕ್ಸೋ ಬಗ್ಗೆ ಅದು ಯಾವುದು ಶೋಷಿತ ವರ್ಗ ಹಾ ಎರಡನೇದಾಗಿ ಕೇಳಿದ್ರಿ ಜುವೆನಲ್ ಜಸ್ಟಿಸ್ ಆಕ್ಟ್ ಅಥವಾ ಜೆ ಜೆ ಬೋರ್ಡ್ ಅಂತ ಹೇಳಿದ್ರಿ ಅದು ಅಪರಾಧಿಗಳ ಶಬ್ದ ಬಳಕೆಯನ್ನ ಮಾಡಬಾರ್ದು ಆದ್ರೂ ಕೂಡ ಹೇಳ್ತದೆ ಜುವೆನಲ್ ಕಾನ್ಫ್ಲಿಕ್ಟ್ ವಿದ್ ಅಥವಾ ಸಂಘರ್ಷ ಕೇಳಿದಂತ ಬಾಲಕ ಈ ಬಾಲಕಿ ಅಂತ ಕರಿಬೇಕು ಅಂತ ಕಾನೂನು ಹೇಳ್ತದೆ ಅದು ಈಗ ಈ ಪೋಕ್ಸದಲ್ಲಿ ಶೋಷಿತ ಇರ್ತಾರಲ್ಲ ಈ ಶೋಷಿತರಿಗೆ ವ್ಯವಸ್ಥೆ ಕಲ್ಪಿಸುವುದು ಯಾರು ಒಂದು ಮಗು ಇರ್ತದೆ ಮಗು ಪೋಕ್ಸೋ ಒಂದು ದೂರ ದಾಖಲಾಗ್ತದೆ ಆ ಮಗುವನ್ನ ಉದಾಹರಣೆಗೆ ಮನೆಯಲ್ಲೇ ಆ ಲೈಂಗಿಕ ದೌರ್ಜನ್ಯ ಆಗ್ತದೆ ಅಥವಾ ಆಸುಪಾಸಲ್ಲಿ ಲೈಂಗಿಕ ದೌರ್ಜನ್ಯ ಆಗ್ತದೆ ಆ ಮಗುವಿಗೆ ಪೋಷಣೆ ಮತ್ತು ರಕ್ಷಣೆಯನ್ನ ಒದಗಿಸುವಂತ ಕೆಲಸ ನಮ್ಮಿಂದ ಆಗ್ತದೆ ಇಲ್ಲೊಂದು ಕರೆ ಇದೆ ಹೇಳಿ ಸೃಜನ್ ಅವರು ಉಡುಪಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಸೃಜನ್ ಹಾ ನಮಸ್ತೆ ಸರ್ ನಮಸ್ತೆ ನಮಸ್ತೆ ವಕೀಲರು ಇದ್ದಾರೆ ಅಖಿಲ್ ಬಿ ಹೆಗ್ಡೆ ಅವರು ಇದ್ದಾರೆ ಮಾತಾಡಿ ನಮಸ್ತೆ ಸೃಜನ್ ಹೇಳಿ ಸರ್ ಈಗ ಈ ಆಕ್ಟ್ ಅನ್ನೋದು ಒಬ್ಬನ ಮೇಲೆ ಸುಳ್ಳು ಅಪರಾಧ ಮಾಡಿದಾಗ ಆರೋಪ ಮಾಡಿದಾಗ ಸರ್ ಅವನು ಈಗ ಜಾಮೀನಿನ ಮೇಲೆ ಹೇಗೆ ಅವನಿಗೆ ಅವಕಾಶ ಉಂಟು ಅಂತ ಹೊರಗೆ ಬರ್ಲಿಕ್ಕೆ ನಾನು ಕೂಡ ಮಾತಾಡುವುದನ್ನು ಕೇಳಿದೆ ನಾನ್ ಅವೈಲೇಬಲ್ ಯಾವತ್ತು ಸೆಷನ್ಸ್ ಟ್ರೈಬಲ್ ಅಂದ್ರೆ ಜಿಲ್ಲಾ ನ್ಯಾಯಾಲಯಕ್ಕೆ ಸಮಾನವಾದ ಗೊತ್ತಿರಬಹುದು ಜಿಲ್ಲಾ ಸಮಾನ ನ್ಯಾಯಾಲಯಕ್ಕೆ ಸಮಾನವಾದ ಪ್ರಕರಣಗಳನ್ನ ನಡೆಸೋದು ಪೋಕ್ಸೋ ಕೂಡ ಆದ್ರೆ ಈ ಸುಳ್ಳು ಪ್ರಕರಣಗಳು ಅಂತೇಳಿ ಸಾಮಾನ್ಯವಾಗಿ ನ್ಯಾ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಮಾಡಬೇಕು ಓಕೆ ಸುಳ್ಳು ಪ್ರಕರಣ ಅಂದರೆ ಸುಳ್ಳು ಪ್ರಕರಣವನ್ನು ಹಾಕಿದ್ರೆ ನಾನು ಆಗಲೇ ಹೇಳಿದೆ ಸೆಕ್ಷನ್ ಟ್ವೆಂಟಿ ಟೂ ಪ್ರಕಾರ ಸೆಕ್ಷನ್ ಟ್ವೆಂಟಿ ಟೂ ಒಟ್ಟು ನಲವತ್ತ ಆರು ಸೆಕ್ಷನ್ಗಳಿರುವಂತಹ ಆ್ಯಕ್ಟ್ನ ಸೆಕ್ಷನ್ ಇಪ್ಪತ್ತೆರಡರಲ್ಲಿ ಹೇಳ್ತದೆ ಸುಳ್ಳು ಪ್ರಕರಣವನ್ನು ಸುಳ್ಳು ದೂರನ ದಾಖಲು ಮಾಡುವಂಥದ್ದು ಅಪರಾಧ ಅಂತೇಳಿ ಆ ಸುಳ್ಳು ದೂರು ಅಂತೇಳಿ ಯಾರು ಹೇಳಬೇಕು ಅಪರಾಧಿ ಆದವನೇ ಅಥವಾ ಅವನು ವಕೀಲರು ಈಗ ಅಪರಾಧಿ ಅವ್ನು ವಾದ ಮಾಡಲಿಕ್ಕೆ ಆಗುದಿಲ್ಲ ಕಾನೂನು ಎಕ್ಸ್ಪರ್ಟ್ ಏನಿದ್ದಾರೆ ಅವರು ವಕೀಲರು ಏನಿದ್ದಾರೆ ಅಥವಾ ನಮ್ಮ ಅವರ ಪರವಾಗಿ ಯಾರು ಕೋರ್ಟಿಗೆ ಎಪೇರ್ ಆಗ್ತಾರೆ ಅವರು ಅದನ್ನು ಕೋರ್ಟಿಗೆ ಕನ್ವಿನ್ಸ್ ಮಾಡಿದರೆ ನ್ಯಾಯಾಲಯ ಅದನ್ನು ಪರಿಗಣನೆಗೆ ತಗೊಟ್ರು ಖಂಡಿತವಾಗ್ಲೂ ಕೂಡ ಬೇಲು ಆಗ್ಬೋದು ಈ ಕೇಸಿಂದ ಕೂಡ ಬಿಡುಗಡೆ ಆಗುತ್ತೆ ಮತ್ತೆ ಬೈಲಿಗೆ ಬೈಲಿಗೆ ಇಡೀ ಕೇಸನ್ನ ಇದನ್ನ ಹೇಳ್ಬೇಕು ಅಂತ ಹೇಳಿಲ್ಲ ಬೈಲ್ ಅಂತ ಹೇಳಿದ್ರೆ ನಾನ್ ಬೇಲೇಬಲ್ ಅಂತ ಹೇಳಿದ್ರೆ ಕೂಡಲೇ ಏನ್ ಬಿಡಲೇಬಾರದು ಅಂತ ಅರ್ಥ ಅಲ್ಲ ಸಾಮಾನ್ಯವಾಗಿ ಪ್ರಕರಣಗಳನ್ನ ಮೂರು ವಿಭಾಗವಾಗಿ ಮನ್ನೆ ಮಾಡ್ತಾರೆ ಒಂದು ಠಾಣೆಯಲ್ಲಿ ಬಿಡುವಂತದ್ದು ಒಂದು ಬೈಲೇಬಲ್ ಆಫೆನ್ಸ್ ಒಂದು ನಾನ್ ಇನ್ನೊಂದು ಆಂಟಿಸಿಪೇಟ್ರಿ ಬೈಲ್ ಅಂತ ಹೇಳ್ತೇವೆ ಒಂದು ನಾನ್ ಬೇಲೇಬಲ್ ಬೇಲೇಬಲ್ ಮತ್ತೆ ಒಂದು ಆಂಟಿಸಿಪೇಟರಿ ಬೇಲ್ ಅಂತ ಹೇಳಬಹುದು 436 437 438 okay. 439 ಅಂತ ಹೇಳಿ ಉಂಟು ಸಾಮಾನ್ಯವಾಗಿ ಬೇಲೇಬಲ್ ಆಫೆನ್ಸ್ ಅಂತ ಹೇಳಿದ್ರೆ ಸಣ್ಣ ಪ್ರಕರಣಗಳು ಅದನ್ನ ಅಲ್ಲಿ ಸ್ಟೇಷನ್ ಅಲ್ಲೇ ಬಿಡಬೇಕು ಅಪರಾಧ ಅಂತ ಇದ್ರೂ ಕೂಡ ಬೇಲೇಬಲ್ ಆಫೆನ್ಸ್ ಕಾನೂನು ಹೇಳ್ತದೆ ಬಿಡಬೇಕು ಅಂತ ಓಕೆ ನಾನ್ ಬೇಲೇಬಲ್ ಆಫೆನ್ಸ್ ಅಂತ ಹೇಳಿದ್ರೂ ಕೂಡ ಒಳಗೆ ಕಳಿಸಬೇಕು ಅಂತ ಹೇಳಿ ಏನಿಲ್ಲ ನಾನ್ ಬೇಲೇಬಲ್ ಆಫೆನ್ಸ್ ಅಲ್ಲಿ ಬೇಲೇಬ್ ಕೊಡುವಂತದ್ದು ಕೋರ್ಟ್ ಡಿಸ್ಕ್ರಿಷನ್ ನೀವು ಒಳ್ಳೆ ವಕೀಲನ್ನು ಹಿಡ್ಕೊಂಡು ಅಥವಾ ಆರೋಪಿ ತಪ್ಪಿಲ್ಲ ಅಂತ ಹೇಳಿ ಕೋರ್ಟಿಗೆ ಅರೆಸ್ಟ್ ಈಗ ನಾಳೆ ನಮ್ಮನ್ನ ಅರೆಸ್ಟ್ ಮಾಡುವ ಸಂಬಂಧ ಉಂಟು ನನ್ನ ಮೇಲೆ ಸುಳ್ಳು ದೂರು ದಾಖಲಾಗಿದೆ ನ್ಯಾಯಾಲಯ ನನ್ನ ಅರೆಸ್ಟ್ ಮಾಡದೇ ಇರುವಾಗ ತಡೆಯಾಜ್ಞೆ ಕೊಡಬೇಕು ಅಂತ ಹೇಳಿ ಕೂಡ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಸರ್ ಬಹುಶಃ ನಿಮಗೆ ಉತ್ತರ ಸಿಕ್ಕಿದೆ ಎಂಬುದಾಗಿ ನಾನು ಭಾವಿಸ್ತೇನೆ ಕರೆಕ್ಟ್ ಆಗಿ ಹೇಳಿದ್ದಾರೆ ಹೇಗೆ ನಾನ್ಸ್ ಅನ್ನು ಹೌದು ಹೇಗೆ ನಾವು ಬೇಲ್ ಪಡ್ಕೊಳ್ಬಹುದು ಅನ್ನುವಂಥದ್ದು ಸಿ ಡಬ್ಲ್ಯೂ ಸಿ ಬಗ್ಗೆ ಮಾತಾಡ್ತೀವಿ ಎ ಸರ್ ಸಿ ಡಬ್ಲ್ಯೂ ಸಿ ಅದೇ ಆ ಸಂತ್ರಸ್ತರಿಗೆ ಪುನರ್ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಈ ಮತ್ತೆ ಕೆಲವೊಂದು ಮಕ್ಕಳಿರ್ತವೆ ಅಪ್ಪ ಅಮ್ಮ ಇರುವುದಿಲ್ಲ ಈ ಭಿಕ್ಷಾಟಿನಲ್ಲಿ ಇರ್ಬೋದು ಅಥವಾ ನೀವು ಹಬ್ಬಗಳಲ್ಲಿ ನೋಡ್ಬೋದು ಎಲ್ಲ ಪುಗ್ಗ ಮಾರು ಇವತ್ತು ನಮ್ಮಲ್ಲಿ ಜಾಸ್ತಿ ಕಾಣುವ ಹೇಳ್ಬಾರ್ದು ಬೇರೆ ಉತ್ತರ ಭಾರತ ಅಥವಾ ಬೇರೆ ಬೇರೆ ನಮ್ಮ ಏನು ಉಡುಪಿ ಇವತ್ತು ಮುಂದುವರಿದದ್ದು ಅಂತ ಹೇಳ್ತಾ ಇದ್ದೇವೆ ನಮ್ಮಲ್ಲಿ ಇವತ್ತು ಪೋಕ್ಸೋ ಪ್ರಕರಣಗಳು ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಬೇರೆ ಬೇರೆ ಅಸಂಘಟಿತ ವಲಯದ ಜನರು ನಮ್ಮಲ್ಲಿ ಬಂದು ಇವತ್ತು ಕೂತ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ನಮ್ಮ ಉತ್ತರ ಭಾರತ ಇರಬಹುದು ಅಥವಾ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಬಂದು ಕೂತ್ಕೊಳ್ತಾ ಇದ್ದಾರೆ ಅವರಿಗೆ ಪೇರೆಂಟ್ಸ್ ಇರುವುದಿಲ್ಲ ಅಂಥ ಮಕ್ಕಳಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಅವರಿಗೆ ರಕ್ಷಣೆ ಮತ್ತು ಪೋಷಣೆಯನ್ನು ಇದನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಪುನಃ ಅಮೆಂಡ್ಮೆಂಟ್ ಮಾಡಿದ್ರು ಓನ್ಲಿ ಫಾರ್ ಸ್ಪೆಸಿಫಿಕ್ ರಕ್ಷಣೆ ಮತ್ತು ಪೋಷಣೆ ಕೇರ್ ಅಂಡ್ ಪ್ರೊಟೆಕ್ಷನ್ ಆಫ್ ದಿ ಚೈಲ್ಡ್ ಆ ಮಗುವಿಗೆ ರಕ್ಷಣೆಯನ್ನು ಮತ್ತೆ ಪೋಷಣೆಯನ್ನು ಒದಗಿಸಬೇಕು ಅಂತ ಹೇಳಿ ಅಂತ ಸಂದರ್ಭಗಳಲ್ಲಿ ಸಿಡಬ್ಲ್ಯೂಸಿ ಸಿ ಅದು ಒಂದು ಒಳಗೊಂಡಿರುವಂತಹ ಒಂದು ಸಂಸ್ಥೆ ಅದನ್ನ ನಾಮ ನಿರ್ದೇಶನ ಮಾಡುವಂತದ್ದು ಸರ್ಕಾರದ ಮಟ್ಟದಲ್ಲಿ ಅಥವಾ ಅದಕ್ಕೆ ಜಿಲ್ಲಾ ಏನು ನಮ್ಮ ಇವರು ನ್ಯಾಯಾಧೀಶ ಇರ್ತಾರೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಒಂದು ಕಮಿಟಿ ಇರ್ತದೆ ಅವರು ಅದನ್ನ ಕಾಲ್ಫರ್ ಮಾಡಿ ಅಲ್ಲಿ ನಾಮ ನಿರ್ದೇಶನ ಮಾಡ್ತಾರೆ ಅವರು ಇದನ್ನ ನಡೆಸಬೇಕು ಅಂತ ಹೇಳಿ ಈ ಮಕ್ಕಳಿಗೆ ಪುನರ್ವಸತಿ ಕಲ್ಪಿಸುವುದು ನಿಟ್ಟಿನಲ್ಲಿ ಈ ಚೈಲ್ಡ್ ವೆಲ್ಫೇರ್ ಕಮಿಟಿಯನ್ನ ಮಾಡಿದ್ದಾರೆ ಬಹುಶಃ ನಾವು ಮಾತಾಡುವ ತುಂಬಾ ವಿಚಾರ ಜೆ ಜೆ ಆಕ್ಟ್ ಬಗ್ಗೆ ನಾವು ಮಾತಾಡುತ್ತಾ ಈ ರಿಮಾಂಡ್ ಹೋಮ್ ಅನ್ನುವಂತ ಶಬ್ದಗಳನ್ನೆಲ್ಲ ಕೇಳಿರ್ತೇವೆ ನಿಜವಾಗಿ ರಿಮಾಂಡ್ ಹೋಮ್ ಅಂದ್ರೆ ಏನು ಒಳಗಡೆ ಏನಿರುತ್ತೆ ಸೌಲಭ್ಯಗಳು ಹೇಗಿರುತ್ತೆ ಎಷ್ಟು ಸಮಯ ಅವರಲ್ಲಿ ಇರಬೇಕಾಗುತ್ತೆ ಸ್ವಲ್ಪ ಬಗ್ಗೆ ಮಾಹಿತಿ ರಿಮಾಂಡ್ ಹೋಮ್ ಅನ್ನೋ ಶಬ್ದವನ್ನ ಕೂಡ ಬಳಕೆ ಮಾಡಬಾರದು ಅಂತ ಅದು ಪುನಃ ತಿದ್ದುಪಡಿ ಆಗಿ ಆದ್ರೂ ಕೂಡ ರಿಮಾಂಡ್ ಅಂತ ಹೇಳಿದ್ರೆ ಅವರನ್ನ ತಿದ್ದುಪಡಿ ಮಾಡುವಂತ ನಾನು ಹೇಳಿದ್ದೆ ಮಕ್ಕಳು ಅಂತ ನಾವು ಕನ್ಸಿಡರ್ ಮಾಡಿದಾಗ ಅವ್ರನ್ನ ಶಿಕ್ಷೆಗೆ ಗುರಿಪಡಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಉದಾಹರಣೆಗೆ ಒಬ್ಬ ಎಸ್ ಎಲ್ ಸಿ ಮಾಡ್ತಾ ಇರ್ತಾನೆ ಹುಡುಗ ಒಂದು ಉದಾಹರಣೆ ಎಸ್ ಎಲ್ ಸಿ ಮಾಡ್ತಾ ಇರುವ ಹುಡುಗ ಏನೋ ಒಂದ್ ತಪ್ಪು ಮಾಡ್ತಾನೆ ಅವನ ಗಮನಕ್ಕೆ ಬರದೆಯೋ ಅದು ತಪ್ಪಲ್ಲ ಅಂತ ತಪ್ಪು ಅಂತ ಹೇಳಿ ಬರುದಿಲ್ಲ ನಾವು ಅವನನ್ನ ನಾವು ವಿಚಾರಣೆಗೆ ಒಳಪಡಿಸ್ತೇವೆ ಎಸ್ ಎಲ್ ಸಿ ಏಯ್ಟಿ ಪರ್ಸೆಂಟ್ ಮಾರ್ಕ್ ತಗೊಂಡಿದ್ದೆ ನಮ್ಮಲ್ಲೇ ಆದ ಪ್ರಕರಣಗಳಿದ್ದಾವೆ ಎಂಬತ್ ಪರ್ಸೆಂಟ್ ಮಾರ್ಕ್ ತಗೊಳ್ತಾರೆ ಆಗ ಅವನ ಶಿಕ್ಷಣ ಹಾಳಾಗ್ತದೆ ಅವನ ವ್ಯವಸ್ಥೆ ಹಾಳಾಗ್ತದೆ ಮಾನಸಿಕ ಸಮತೋಲನ ಹಾಳಾಗ್ತದೆ ಅವನ ಅಭಿವೃದ್ಧಿ ಕುಂಠಿತಗೊಳ್ತದೆ ಅಂತ ಸಂದರ್ಭಗಳಲ್ಲಿ ಆ ಮಗುವಿಗೆ ಒಂದು ಪೂರಕ ವ್ಯವಸ್ಥೆ ಆಹಾರ ಇರ್ಬೋದು ಅವನಿಗೆ ಮನೋರಂಜನೆ ಇರಬಹುದು ಪೂರಕ ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು ಇದೆಲ್ಲವನ್ನ ಕಲ್ಪಿಸುವಂತದ್ದು ಈ ಹೌಸಸ್ಗಳು ಏನು ಆ ರಿಮಾಂಡ್ ಮಾಡ್ತೇವಲ್ಲ ಆ ಮಗುವನ್ನು ಅವನನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಒಂದ್ರಿಗೆ ಹೋದ ನಿಮಗೆ ರಿಮಾಂಡ್ ಮಾಡ್ತೇವೆ ಅಲ್ಲಿ ಅವರಿಗೆ ಶಿಕ್ಷೆ ಗುರಿಪಡಿಸುವುದಲ್ಲ ಅವನನ್ನ ಎಜುಕೇಶನ್ ಕೊಡುವ ಎಷ್ಟೋ ಜನ ನೀವು ನೋಡಿರ್ಬೋದು ಒಳ್ಳೊಳ್ಳೆ ಆಫೀಸರ್ಸ್ ರಿಮಾಂಡ್ ಹೋಮಲ್ ಇದ್ದಾದವ್ರು ಇದ್ದಾರೆ ಎಕ್ಸೆಪ್ ಕೇಸಸ್ ಓಕೆ ಓಕೆ ಇಲ್ಲಾ ಹೇಳುದಿಲ್ಲ ಅಂತದಕ್ಕೆ ಅವಕಾಶಗಳನ್ನ ಕಳ್ಪಿಸ್ಬೇಕು ಅಂತ ಹೇಳಿ ಸರ್ಕಾರ ಮತ್ತೆ ಈ ಕಾನೂನು ಕಾಯ್ದೆಗಳು ಹೇಳ್ತಾರೆ ಓಕೆ ಸೊ ಇಲ್ಲಿ ಈ ನಮ್ಮ ರಿಮಾಂಡ್ ಹೋಮ್ ಅನ್ನ ಒಂದಿಷ್ಟು ನೆಗೆಟಿವ್ ಸೆನ್ಸ್ ಅಲ್ಲಿ ನಾವು ನೋಡಿದ್ದಿದೆ ಸಿನಿಮಾಗಳಲ್ಲಿ ಖಂಡಿತ ರಿಮಾಂಡ್ ಹೋಮ್ ಅಂತ ಹೇಳಿದ್ರೆ ಅದು ಮತ್ತೆ ಅಲ್ಲಿ ಅವರು ಮತ್ತೆ ಆರೋಪಿಗಳಾಗಿ ಮತ್ತೆ ಅಂದ್ರೆ ಮತ್ತೆ ಕೂಡ ದೌರ್ಜನ್ಯ ಅಂತದ್ದೇ ಕೇಸ್ ಗಳಲ್ಲೆಲ್ಲ ಇರ್ತಾರೆ ಅನ್ನುವಂಥದ್ದು ನಿಜವಾಗಿ ಕೂಡ ರಿಮಾಂಡ್ ಹೋಮ್ನ ವ್ಯವಸ್ಥೆಗಳು ಹೇಗಿದೆ ಚಲನಚಿತ್ರ ಅನ್ನುವಂಥದ್ದು ಎರಡು ಕಾಲು ಗಂಟೆಯಲ್ಲಿ ಮುಗಿಯುವಂತದ್ದು ವರ್ಷಕ್ಕೆ ಈಗ ಹೇಳಿಕ್ಕಿಲ್ಲ ಬಿಡಿಟಿ ಆದ್ರೂ ಚಲನಚಿತ್ರಗಳು ವೈಭವೀಕರಣವನ್ನ ಮಾಡ್ತಾರೆ ಮಾಧ್ಯಮಗಳ ಅತ್ಯಂತ ಜವಾಬ್ದಾರಿಯುತ ಕೆಲಸ ಒಳ್ಳೆ ಸಂದೇಶಗಳನ್ನ ರವಾನೆ ಮಾಡಬೇಕು ನಾನು ಹೇಳುವಂತದ್ದು ಅಂತದ್ ಆಗುದಿಲ್ಲ ಅಂತ ಹೇಳಲಿಕ್ಕಾಗದು ಒಂದು ಮಗು ಕೆಟ್ಟದ್ದು ಮಾಡ್ತದೆ ಕೆಟ್ಟದ್ ಮಾಡುವ ಮಗುವನ್ನ ಒಳ್ಳೇದ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದು ಪ್ರಯತ್ನ ಮಾಡಿದ್ರು ಅದು ಕೆಟ್ಟದಾಗಿ ಇರುವಂತಹ ಸಾಧ್ಯತೆಗಳು ಇರ್ತದೆ ಹದಿನೆಂಟು ವರ್ಷ ಆಗುವ ತನಕ ಅವನನ್ನ ಒಳ್ಳೆ ಕೆಲಸಕ್ಕೆ ಅವನಿಗೆ ಪ್ರೇರೇಪಣೆ ಕೊಡುವಂತಹದ್ದು ತಿದ್ದುಪಡಿ ಮಾಡುವಂತಹದ್ದು ಅವನ ಮಾನಸಿಕ ಒಂದು ಸ್ಥಿತಿಗತಿಯನ್ನ ಬದಲಾವಣೆ ಮಾಡುವಂತ ಕೆಲಸವನ್ನು ನಾವು ಇಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ಅದಾಗದೇ ಇರೋ ಸಂದರ್ಭದಲ್ಲಿ ಕೆಲವೊಂದು ನಾನು ಹೇಳಿದೆ ಕೆಲವೊಂದು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ನಿಜ 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 ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ನಾನು ಬಹುಶಃ ಹೆಚ್ಚು ಸಮಯ ಇಲ್ಲ ನಾವು ಈ ಹೆಲ್ಪ್ ಲೈನ್ ನಂಬರ್ಸ್ಗಳ ಬಗ್ಗೆ ಒಳ್ಳೆ ಪ್ರಶ್ನೆ ನಿಜವಾಗಿ ನಮ್ಗೆ ಬಹಳ ಅಗತ್ಯವಾಗಿ ಬೇಕಾಗುತ್ತೆ ದೌರ್ಜನ್ಯ ಆಗ್ತದೆ ಅಥವಾ ಮಕ್ಕಳ ರಕ್ಷಣೆ ಬಗ್ಗೆ ನಾವು ಮಾತಾಡುವಂತ ಹೊತ್ತಲ್ಲಿ ಕೆಲವೊಂದು ಹೆಲ್ಪ್ ಲೈನ್ಗಳಿದೆ ಸೊ ಹೇಗೆ ಸಂಪರ್ಕಿಸಬಹುದು ಯಾರನ್ನು ನೀವು ಆಗ್ಲೇ ಕೇಳಿದ್ರಿ ರಿಪೋರ್ಟಿಂಗ್ ಆಫ್ ದಿ ಅಫೆನ್ಸ್ ಬಗ್ಗೆ ಕೇಳಿದ್ರಿ ಹೇಳಿ ನಮ್ಮಲ್ಲಿ ಭಾರತ ಸರ್ಕಾರದಿಂದ ಹತ್ತು ತೊಂಬತ್ತೆಂಟು ಹತ್ತು ಒಂಬತ್ತು ಎಂಟು ಅದು ಬಾರಿ ಒಂದು ನಂಬರ್ ಚಂದ ಹತ್ತು ಒಂಬತ್ತು ಎಂಟು ನಂಬರಿಗೆ ಯಾವುದೇ ಮಗು ನನಗೆ ಸಮಸ್ಯೆ ಆಗ್ತಾ ಉಂಟು ಅಂತ ಕಾಲ್ ಮಾಡಿದ್ರೆ ಮಕ್ಕಳ ಸಹಾಯವಾಣಿ ಅಂತ ಹೇಳ್ತೇವೆ ಓಕೆ ಪ್ರತಿ ಶಾಲೆಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅದನ್ನ ದೊಡ್ಡದಾಗಿ ಡಿಸ್ಕ್ಲೋಸ್ ಮಾಡಬೇಕು ಅಂತ ಕೂಡ ಹೇಳ್ತದೆ ಅದಕ್ಕೆ ಪೂರಕ ಕೂಡಲೇ ಅವರಿಗೆ ಸಿ ಡಬ್ಲ್ಯೂ ಸಿ ಇರ್ಬೋದು ಪೊಲೀಸ್ ಇರ್ಬೋದು ಎಸ್ ಜೆ ಪಿ ಯು ಅಂತ ಕೇಳಿದ್ರು ಅವ್ರು ಇರ್ಬೋದು ಅಥವಾ ಮತ್ತೊಂದು ಮಕ್ಕಳ ರಕ್ಷಣಾ ಘಟಕ ಅಂತೇಳಿ ಉಂಟು ಮಕ್ಕಳ ಸಹಾಯವಾಣಿ ಅಂತ ಉಂಟು ಇವರೆಲ್ಲ ಅದಕ್ಕೆ ಸಂಪರ್ಕ ಮಾಡಿ ಪೂರಕ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಹೇಳ್ತಾರೆ ಸರ್ ಓಕೆ 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 ಸೊ ಇಲ್ಲಿ ಅದೇ ಮಕ್ಕಳು ಕ್ರಿಮಿನಲ್ ಒಂದು ಅವರು ಅಪರಾಧಿಗಳು ಅಥವಾ ಆರೋಪಿಗಳಾದಾಗ ಅಹ್ ಮುಖ್ಯವಾಗಿ ಅವರನ್ನ ಈ ಜುವೆನಾಲ್ ವ್ಯಾಪ್ತಿಗೆ ತರುವಂತ ಉದ್ದೇಶ ಇರುವಂತದ್ದು ಅಷ್ಟೇ ಅಲ್ವಾ ಸರ್ ಅಂದ್ರೆ ತಿದ್ದುಪಡಿ ಮಾಡ್ಬೇಕು ಅವರನ್ನ ಶಿಕ್ಷೆ ಗುರಿಪಡಿಸಬಾರ್ದು ಬದಲಾವಣೆ ಮಾಡ್ಬೇಕು ಸಮಾಜದಲ್ಲಿ ಈಗ ಒಂದು ನಾವು ಹೇಳ್ತೇವೆ ಮನೆಯಲ್ಲಿ ಒಂದು ಮಗು ಗೊತ್ತಿಲ್ಲ ತಪ್ಪು ಮಾಡಿದೆ ಹೊಡೆದ್ರೆ ಸರಿ ಆಗ್ತದೆ ತಾಯಿ ಹೊಡಿತಾಳೆ ತಾಯಿ ಹೊಡೆದಾಗ ಮನೆ ಅದನ್ನ ಪ್ರೀತಿ ಕೂಡ ಮಾಡ್ತಾಳೆ ನಮ್ಮಲ್ಲೂ ಇದೆ ಈ ಮೂಲ ಉದ್ದೇಶ ಈ ಮೂಲ ಆಶಯ ಈ ಕಾನೂನಿಂದು ಆ ಮಕ್ಕಳನ್ನ ತಿದ್ದುಪಡಿ ಮಾಡ್ಬೇಕು ಅನ್ನುವಂತದ್ದೇ ಈ ಜುವೆನಲ್ ಜಸ್ಟಿಸ್ ಆಕ್ಟ್ ನ ಒಂದು ಮೂಲ ಉದ್ದೇಶ ಓಕೆ 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 ವೀಕ್ಷಕರೇ ಇವತ್ತು ನಾವು ಅಖಿಲ್ ಬಿ ಹೆಗ್ಡೆ ಅವ್ರ ಜೊತೆಗೆ ಅನೇಕ ವಿಚಾರಗಳನ್ನು ಮಾತಾಡಿದೆ ವಿಶೇಷವಾಗಿ ಮಕ್ಕಳ ರಕ್ಷಣೆ ಮಕ್ಕಳಿಗೆ ಸಂಬಂಧಪಟ್ಟ ಕಾಯ್ದೆ ಮತ್ತು ವಿಶೇಷವಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ಬಂದಂಥ ಫೋಕ್ಸೋ ಆ್ಯಕ್ಟ್ ಬಗ್ಗೆ ನಾವು ಮಾತಾಡಿದ್ದೇವೆ ಫೋಕ್ಸೋ ಅಂದರೆ ಏನು ಅದರ ವ್ಯಾಪ್ತಿ ಎಷ್ಟು ಅದರಲ್ಲಿ ಬರುವಂಥ ದೌರ್ಜನ್ಯಗಳು ಯಾವುದು ಅದರ ವಿಚಾರಣೆ ಹೇಗೆ ಹೇಗೆ ದೂರು ದಾಖಲಿಸ್ಬೋದು ಮತ್ತು ಯಾವ ರೀತಿ ಶಿಕ್ಷೆ ಆಗ್ತದೆ ಅದರ ದುರ್ಬಳಕೆ ಹೇಗೆ ಆಗ್ತದೆ ಹೀಗೆ ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ದವು ಎಲ್ಲ ವಿಚಾರಗಳಿಗೆ ಕೂಡ ವಕೀಲರು ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಅನೇಕ ನಿಮ್ಮ ಕರೆಗಳಿಗೆ ಕೂಡ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಅನೇಕರಿಗೆ ಈ ವಿಷಯದ ಕುರಿತಾಗಿ ಅನೇಕ ಸಂಶಯಗಳಿತ್ತು ಅನೇಕ ಕ್ಲಾರಿಫಿಕೇಶನ್ಸ್ ಬೇಕಿತ್ತು ಎಲ್ಲದಕ್ಕೂ ಅಖಿಲ್ ಬಿ ಹೆಗ್ಡೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಫೋಕ್ಸೋ ಕಾಯ್ದೆ ಬಗ್ಗೆ ಮತ್ತು ಮಕ್ಕಳ ಕುರಿತಾದಂಥ ಕಾನೂನು ಕಾಯ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ವಾಹಿನಿ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ವೀಕ್ಷಕರೇ ಮಕ್ಕಳು ನಮ್ಮ ಭವಿಷ್ಯ ನಮ್ಮ ದೇಶದ ಭವಿಷ್ಯ ಮಕ್ಕಳು ಅವರ ಭವಿಷ್ಯವನ್ನು ಕಟ್ಟಬೇಕಾದವರು ಖಂಡಿತವಾಗಿ ಈ ಮಕ್ಕಳ ಮೇಲೆ ದೌರ್ಜನ್ಯದ ಕರಿನೇರಳು ಬೀಳಬಾರ್ದು ಅವರು ಬಾಳಿ ಬದುಕಬೇಕಾದವರು ಒಂದು ವೇಳೆ ಅಂತ ದೌರ್ಭಾಗ್ಯ ಒಂದು ವೇಳೆ ನಮ್ಮ ಮಕ್ಕಳಿಗೆ ಇರುವುದಾದರೆ ಅಂಥದ್ದು ಬರಲಬಾರದು ಎಂಬುದಾಗಿ ಆಶಿಸುವ ಮತ್ತು ಒಂದು ವೇಳೆ ನಮ್ಮ ಆಸ್ಪಾಸಲ್ಲಿ ಇಂಥದ್ದೇನಾದರೂ ಆಗ್ತದೆ ಅಂತ ಆದಾಗ ಖಂಡಿತವಾಗಿ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಏನು ಮಾಡ್ಬೋದು ಅನ್ನುವಂಥದ್ದು ಕುರಿತಾಗಿ ನಮ್ಮ ನಮ್ಮ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಮತ್ತು ಒಳ್ಳೆಯ ದೇಶವನ್ನು ಕಟ್ಟುವ ಕಾನೂನನ್ನು ತಿಳಿದುಕೊಂಡು ಕಾನೂನನ್ನು ಅರಿತುಕೊಂಡು ಕಾನೂನಿನ ಪಾಲಕರಾಗಿ ನಾವೆಲ್ಲರೂ ಜೀವ ಮಾಡುವ ಅನ್ನುವಂತ ಆಶಯದೊಂದಿಗೆ ಲಾಯರ್ ಟೈಮ್ ಕಾರ್ಯಕ್ರಮವನ್ನು ಇವತ್ತಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್